सदाश्रये श्री श्री दच्चिदानंदेन्द्र सरस्वती महासद्गुरुभ्यो नमः। ಇಲ್ಲಿ ಕಂಪದಾರ್ಥದಲ್ಲಿ ಬ್ರಹ್ಮ ಬುದ್ಧಿಯನ್ನ ಮಾಡಬೇಕು ಅಂತ ವಿಧಿಸ್ತಾ ಇಲ್ಲ, ಆಲ್ರೆಡಿ ಕಂಪದಾರ್ಥ ಬ್ರಹ್ಮವೇ ಆಗಿದೆ. ಆದಿತ್ಯನಲ್ಲಿ ಬ್ರಹ್ಮದೃಷ್ಟಿ, ಮನಸ್ಸಿನಲ್ಲಿ ಬ್ರಹ್ಮದೃಷ್ಟಿ, ಹಾಗೇನೆ ಕಂಪದಾರ್ಥವಾದ ನಾನೆಂಬ ಜೀವನಲ್ಲಿ ಬ್ರಹ್ಮ ಬುದ್ಧಿ ಮಾಡೋದು ಅದು ಬ್ರಹ್ಮನಲ್ಲ, ಅದು ಬ್ರಹ್ಮನ್ ಭಾವನೆ ಮಾಡೋದು ಹೇಳ್ತಾ ಇದೆ ಪೂರ್ವಪಕ್ಷ. ಇಲ್ಲ, ಅದು ಅದು ಅನುಭವ ವಾಕ್ಯ, ಅದು ವಸ್ತುವಾಕ್ಯವೇ ಹೊತ್ತು ಭಾವನಾ ವಾಕ್ಯವಲ್ಲ ಅಂತ. ಇವಾಗ ಇನ್ನೊಂದ್ಸಲ ಅರ್ಥ ಮಾಡ್ತಾರೆ ಸ್ವಾಮಿ. ನಾನು ಪರಾಕ್ರಮಾದಿ ಗುಣ ಸಿಂಹೋಸಿ, ನಾನು ಪರಾಕ್ರಮಾದಿ ಗುಣ ಸಿಂಹೋಸಿ ಸತ್ವಮಸೀತಿ ಸ್ಯಾತ್, ಸತ್ವಮಸೀತಿ ಸ್ಯಾತ್. ದೇವದತ್ತ ಅನ್ನುವಂಥ ಒಬ್ಬ ಮನುಷ್ಯ, ಶೌರ್ಯ ಧೈರ್ಯ ಪರಾಕ್ರಮ ಕೂಡ್ಕೊಂಡವನು, ಸಿಂಹ ಅವನು. ದೇವದತ್ತ ಅಂದ್ರೆ ಸಿಂಹ ಅಂತ ಹೇಳಿ, ದೇವದತ್ತನನ್ನು ಸಿಂಹ ಅಂತ ಹೇಳಿ ಪರಾಕ್ರಮಾದಿ ಗುಣದಿಂದ ಹೇಗೆ ಅದು ಪ್ರಶಂಸಾ ವಾಕ್ಯ, ಅವಳ ವಾಕ್ಯ, ಅದರಂತೆ ನೀನು ಬ್ರಹ್ಮಗಳ ನೀನು ಬ್ರಹ್ಮ ಅವಳ ವಾಕ್ಯ ಯಾಕೆ ಮಾಡ್ಕೋಬಾರ್ದು? ಅರ್ಥವಾದ ಅರ್ಥವಾದ ಅಂದ್ರೆ ಅದು ಸುಮ್ಮನೆ ಪ್ರಶಂಸೆ ಮಾಡೋ ಪ್ರೈಸ್ ಮಾಡೋ ಬಂದ ವಾಕ್ಯವೇ ಹೊರತು ಅಲ್ಲಿ ಉಪಾಸನೆ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೊಗಳ್ತಾ ಇದೆ ಅಷ್ಟೇ, ಯಾಕೆ ಅಂದ್ಕೋಬಾರ್ದು ಅಂತ. ದೇವದತ್ತನ ಸಿಂಹ ಅಲ್ಲ, ಅವನ ಕೇಶರಾದಿಲ್ಲ, ನಾಲ್ಕಾಲಿಲ್ಲ, ಅದು ಶೌರ್ಯ ಧೈರ್ಯ ಪರಾಕ್ರಮಾದಿ ಗುಣದಿಂದ ಸಿಂಹ ಅಂತ ಹೊಗಳ ಹಾಗೆಯೇ ತತ್ ನೀನು ಆ ಬ್ರಹ್ಮ, ಆ ಸತ್ಯಾನಂದ ಸ್ವರೂಪನೇನು, ಜಗತ್ಕಾರವಾದ ಸತ್ಯದೇನು ಅಂತ ಹೇಳ್ತಾ ಇದೆಯಾ, ಯಾಕೆ ಮಾಡ್ಕೋಬಾರ್ದು? ಅದು ಹೊಂದೋದಿಲ್ಲ. ಯಾಕೆ? ಮೃದಾಧಿವತ್ ಸದೇಕಂ ಅದ್ವಿತೀಯಂ, ಮೃದಾಧಿವತ್ ಸದೇಕಮೇವ ಅದ್ವಿತೀಯಂ ಸತ್ಯಮಿತ್ಯುಪದೇಶಾತ್, ಸತ್ಯಮಿತ್ಯುಪದೇಶಾತ್. ದೃಷ್ಟಾಂತದಲ್ಲಿ ಗಡಿಗೆ ಕುಡಿಕೆ ಮಡಿಕೆ ಇತ್ಯಾದಿಗಳಲ್ಲಿ ಹೇಗೆ ಮಣ್ಣೇ ಸತ್ಯ, ಮೃತ್ತಿಕೇತ್ಯವ ಸತ್ಯಂ ಅಂತ ಹೇಳಿದೆಯೋ, ಅದೇ ರೀತಿ ಅದ್ವಿತೀಯವಾದ ಆತ್ಮನೇ ಸತ್ಯ ಅಂತ ಉಪದೇಶ ಮಾಡ್ತಾ ಇದೆ. ಸತ್ಯತ್ವ ಉಪದೇಶ ಮಾಡೋ ಮುಂದೆ ವಾಕ್ಯವೇ ಹೊರತು ಪ್ರಶಂಸಾ ವಾಕ್ಯ ಅರ್ಥವಾದ ವಾಕ್ಯ ಅಲ್ಲ. ಇದು ಯಾವುದು ಸತ್ಯವೋ ನಿಜವಾದದ್ದೋ ಅದನ್ನು ತಿಳಿಸ್ಕೊಡ್ತಾ ಇದೆ. ಈ ಪ್ರಶಂಸಾ ವಾಕ್ಯ ಇದೆ, ಮಣ್ಣಿನ ದೃಷ್ಟಾಂತ ಕೊಡೋ ಅವಶ್ಯಕತೆ ಇಲ್ಲ. ಮಣ್ಣಿನಿಂದ ಉಂಟಾದಂತಹ ಗಡಿಗೆ ಕುಡಿಕೆ ಮಡಿಕೆ ಶರಾಬೆ ಇತ್ಯಾದಿಗಳಲ್ಲ, ಮಣ್ಣು ಸತ್ಯ ಅನ್ನೋ ಹಾಗೇನೆ ಈ ನಾಮರೂಪಾತ್ಮಕವಾಗಿ ತೋರ್ತಾ ಇರೋ ಜಗತ್ತೆಲ್ಲರಲ್ಲೂ ಸತ್ಯ ಸತ್ಯ ಸದ್ಮಾತ್ರವೇ ಸತ್ಯ ಅಂತ ಈ ರೀತಿ ಉಪದೇಶ ಮಾಡ್ತಾ ಇರೋದ್ರಿಂದ ಇದು ಕೇವಲ ಅರ್ಥವಾದ ಪ್ರಶಂಸಾವಾದ ಅಂತ ಅನ್ನೋ ಬರೋದಿಲ್ಲ. ಹಾಗೆ ಮಾಡ್ಕೋಬಾರ್ದು. ನಚ ಉಪಚಾರ ವಿಜ್ಞಾನಾತ್, ನಚ ಉಪಚಾರ ವಿಜ್ಞಾನ ತಸ್ಯ ತಾವದೇವ ಚಿರಮಿತಿ ಸತ್ಸಂಪತ್ತಿರ ಉಪದಿಶ್ಯತೆ, ತಸ್ಯ ತಾವದೇವ ಚಿರಂ ಇತಿ ಸತ್ಸಂಪತ್. ಅದು ಉಪಚಾರಕ್ಕೆ ಹೇಳಿದ್ದು. ದೇವದತ್ತನ ಸಿಂಹ ಅಂತ ಹೇಗೆ ಉಪಚಾರಕ್ಕೆ ಹೇಳ್ತಾರೋ, ಈ ಜೀವನ ಬ್ರಹ್ಮ ಅಂತ ಉಪಚಾರಕ್ಕೆ ಹೇಳಿದ್ದು ಅಂತ ಆದ್ರೆ ಅವನಿಗೆ ಸಾಯೋದೇ ತಡ ಅಂತ ಯಾಕೆ ಹೇಳ್ಬೇಕು? ರಸ್ತೆ ತಾವದೇವ ಶರೀರ ಬಿದ್ದೋಗೋದೇ ತಡ, ಬಿದ್ದೋದ ಕೂಡಲೇ ಸತ್ತಲ್ಲಿ ಒಂದಾಗ್ಬಿಡ್ತಾನೆ, ಮತ್ತೆ ಅವನು ಹುಟ್ಟೋದಿಲ್ಲ ಅಂತ ಈ ವಾಕ್ಯದಲ್ಲಿ ಅದಕ್ಕೆ ಬರ್ಬೇಕು. ಅಷ್ಟೇ ಹೊಗಳ ಮುಗಿಸುವ ಉಪಚಾರ ಮಾಡಿಬಿಡ್ಬೇಕು. ಸತ್ವೇನು ಕೂಡ ಅವನು ಮತ್ತೆ ಹುಟ್ಟೋದಿಲ್ಲ, ಸತ್ಸೂಪದಲ್ಲಿ ಸೇರೋ ಬಿಡ್ತಾನೆ. ಆದ್ರೆ ಅಜ್ಞರಾದವರು ಅಂದ್ರೆ ಸತ್ಸೂಪನ ಅರಿಯದವರು ಮರಳಿ ಹುಟ್ಟು ಬರ್ತಾರೆ ಅಂತ ವಿಭಾಗ ಮಾಡಿರೋದಿದ್ದಿಲ್ಲ. ಜ್ಞಾನಿಯೂ ಮುಕ್ತನಾಗ್ತಾನೆ, ಅಜ್ಞಾನಿಯು ಮತ್ತೆ ಸಂಸಾರಕ್ಕೆ ಮರಳಿ ಬರ್ತಾನೆ. ಈ ವಿಭಾಗ ಯಾತಕ್ಕೆ ಬೇಕೋ? ಉಪಚಾರ ಕೇಳಿದ್ದಾಗಿದ್ರೆ ಅಲ್ವಾ? ಉಪಚಾರ ವಿಜ್ಞಾನ, ಅದು ಉಪಚಾರ ವಿಜ್ಞಾನ. ಯಾವುದೋ ದೇವದತ್ತ ಸಿಂಹ ಅನ್ನೋದು ಉಪಚಾರ, ನೀನು ಬ್ರಹ್ಮಾಂಡ ಉಪಚಾರ ಅಂತ ಆದ್ರೆ ಆ ಉಪಚಾರ ವಿಜ್ಞಾನದಿಂದ ಅವನಿಗೆ ದೇಹ ಬಿಟ್ಟು ಹೋಗೋದೇ ತಡ, ದೇಹ ಕಳ್ಸ್ಕೊಳ್ಳೋದೇ ತಡ, ದೇಹ ಬಿಡುತ್ತಲೇ ಅವನು ಮುಕ್ತನಾಗ್ಬಿಡ್ತಾನೆ ಅನ್ನುವಂತಹ ಈ ವಾಕ್ಯ ಅದು ಅಲ್ಲಿ ಹೊಂದೋದಿಲ್ಲ. ಮೃಷಾತ್ವಾದ ಉಪಚಾರ ವಿಜ್ಞಾನಸ್ಯ, ಯಾಕೆಂದ್ರೆ ಉಪಚಾರ ವಿಜ್ಞಾನ ಸುಳ್ಳು. ದೇವದತ್ತ ಏನು ಸಿಂಹ ಅಲ್ಲ, ಸುಮ್ಮನೆ ಸುಳ್ಳಾಗಿ ಶೌರ್ಯ ಧೀರ್ಯ ಪರಾಕ್ರಮನೇ ಸಿಂಹ ಅಂತ ಹೊಗಳ್ತಾ ಇರೋದು ಅಷ್ಟೇ ಹೊರತು ಅದು ನಿಜವಾದ ಸಿಂಹ ಏನಲ್ಲ. ಹಾಗೆ ಇದು ಬ್ರಹ್ಮಾಂಡ ಸುಳ್ಳಾಗಿದ್ರೆ ಸತ್ಸಂಪತ್ತಿ ಆಗಲ್ಲಪ್ಪ ಅವನಿಗೆ. ಉಪಚಾರ ವಿಜ್ಞಾನವೆಲ್ಲ ಸುಳ್ಳಾದದ್ದಾದ್ರಿಂದ ಅದಕ್ಕೆ ಸುಳ್ಳಾದ ವಿಜ್ಞಾನಕ್ಕೆ ನಿಜವಾದ ಫಲ ಆಗೋಲ್ಲ. ತ್ವಮಿಂದ್ರಃ ಯಮಃ ಇತಿವತ್ ನಾಪಿ ಸ್ತುತಿಃ, ತ್ವಮಿಂದ್ರಃ ಯಮಃ ಇತಿವತ್ ನಾಪಿ ಸ್ತುತಿಃ. ಈಗ ಮನೆ ಬಂದಂತಹ ಅತಿಥಿಯನ್ನ ಇಂದ್ರಚಂದ್ರ ದೇವೇಂದ್ರ ಅಂತ ಹೊಗಳೋದು, ಅವನು ಏನೋ ಕ್ರೌರ್ಯ ನೋಡಿ ನೀನು ಯಮಕಣ ಅಂತ ಅನ್ನೋದು ಅದು ಸ್ತುತಿಯೇ. ಹೇಳೋ ಹಾಗೇನೆ ಈ ಜೀವನ ಬ್ರಹ್ಮ ಅಂತ ಸ್ತುತಿ ಮಾಡ್ತಾ ಇದೆ ಅಷ್ಟೇ. ಇದೇನು ಬ್ರಹ್ಮವಾಗಿಲ್ಲ, ಬ್ರಹ್ಮವಾಗೋದು ಇಲ್ಲ ಅಂತ ಆಗೂ ಅರ್ಥ ಮಾಡಕ್ ಬರಲ್ಲ. ಯಾಕೆಂದ್ರೆ ಸ್ತುತಿಯಾಗಿದ್ರೆ ಅನುಪಾಸ್ಯತ್ವ ಛೇದಕೇತೋ, ಅನುಪಾಸ್ಯತ್ವ ಶ್ವೇತಕೇತೋ, ಅಲ್ಲಿ ಅತಿಥಿಯನ್ನು ಉಪಾಸನೆ ಮಾಡಬೇಕು, ಗೌರವ ದಿನ ಕಾಣಬೇಕು. ಇಲ್ಲಿ ಶ್ವೇತಕೇತಿನ ಉಪಾಸನೆ ಮಾಡ್ಬೇಕಾಗಿಲ್ಲಪ್ಪ. ಶ್ವೇತಕೇತಿನ ನಾವು ನಮ್ಮನ್ನೇನು ಉಪಾಸನೆ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಉಪಾಸನೆ ಮಾಡ್ಬೇಕಾದ್ರೆ ಸ್ತುತಿ ಮಾಡ್ಬೇಕು. ಯಾವ್ದು ಇವಾಗ ಗಣಪತಿಯನ್ನ ಸ್ತೋತ್ರ ಮಾಡ್ತೀವಿ, ಉಪಾಸನೆ ಮಾಡ್ಬೇಕು. ರಾಮನ ಸ್ತೋತ್ರ ಮಾಡ್ತೀವಿ, ಕೃಷ್ಣನ ಶಿವನ ಸ್ತೋತ್ರ ಮಾಡ್ತೀವಿ, ಹೊಗಳ್ತೀವಿ. ಯಾಕೆ ಉಪಾಸನೆ ಮಾಡ್ಬೇಕಾಗಿರೋದ್ರಿಂದ. ಆದ್ರೆ ಇದು ಸ್ತುತಿ ಆಗಿದ್ದರೆ ಇದನ್ನ ಉಪಾಸನೆ ಮಾಡ್ಬೇಕು ಅಂತ ಆಗತ್ತೆ. ಈ ಜೀವನ ಉಪಾಸನೆ ಮಾಡ್ಬೇಕು ಅನ್ನೋದು ಎಲ್ಲೂ ಇಲ್ಲ ಶಾಸ್ತ್ರದಲ್ಲಿ. ಉಪಾಸನೆ ಮಾಡೋ ಅವಶ್ಯಕತೆಯೂ ಇಲ್ಲ. ನಾನೆಂಬುದನ್ನು ಯಾತಕ್ಕೆ ಉಪಾಸನೆ ಮಾಡ್ಬೇಕು? ನಾನೆಂಬುದನ್ನು ಕಟ್ಕೊಂಡಕ್ಕೆ ಇಷ್ಟೆಲ್ಲ ಅರಗಣೆ ಇರೋದು, ಅನರ್ಥ ಇರೋದು, ಬಿಟ್ಕೋಬೇಕು. ಅದರಿಂದ ಶ್ವೇತಕೇತು ಅನ್ನೋದು ಉಪಲಕ್ಷಣ. ಶ್ವೇತಕೇತು ಮಾತ್ರ ಅಲ್ಲ, ಶ್ವೇತಕೇತು ಅಂತ ನಮ್ಮಗಳ ಈ ಜೀವರೂಪವನ್ನ ಉಪಾಸನೆ ಮಾಡಬೇಕಾಗಿಲ್ಲವಾದ್ದರಿಂದ ಇದನ್ನು ಸ್ತುತಿ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾಪಿ ಸತ್ ಶ್ವೇತಕೇತುತ್ವೋಪದೇಶೇನ ಸ್ತೂಯತೆ, ನಾಪಿ ಸತ್ ಶ್ವೇತಕೇತೋತ್ವೋಪದೇಶೇನ ಸ್ತೂಯತೆ. ಇದು ಇಲ್ಲ. ಸತ್ತನ್ನ, ಸದ್ಬ್ರಹ್ಮವನ್ನ ನೀವು ಶ್ವೇತಕೇತು ಆಗಿದೆಯಾ ಅಂತ ಹೇಳಿ ಬ್ರಹ್ಮವನ್ನ ಶ್ವೇತಕೇತು ಆಗಿದೆಯಾ ಅಂತ ಹೊಗಳ್ತಾ ಇದೆಯಾ ಅಂತ ಅರ್ಥ ಮಾಡಕ್ ಬರಲ್ಲ. ಅದನ್ನು ಕೀಳಾಗತ್ತೆ. ಹಾಗೆ नहीं राजा दासस्तमिति स्तुत्य स्यात्, नहीं राजा दासस्तमिति स्तुत्यः स्यात्. राजने चक्रवर्तिये नीनु सेवकनागिदीया, नीनु आळागिदीया ಅಂತಂದ್ರೆ ಅದು ಸ್ತುತಿ ಅದ, ಕಪಾಳ ಹೊಡಿತಾನೆ. ಸದ್ಬ್ರಹ್ಮವನ್ನ ನೀನು ಶ್ವೇತಕೇತುವಾಗಿದೀಯಾ, ಜೀವನಾಗಿದೀಯಾ, ಸಂಸಾರಿ ಆಗಿದೀಯಾ ಅಂತ ಆ ರೀತಿ ಅವಳೋದಕ್ಕೆ ಬರಲ್ಲಪ್ಪ. ಅದು ಅವಳೋದಾಗಲ್ಲ, ನಿಂದೆ ಆಗತ್ತೆ. ಉತ್ತಮವಾದದ್ದನ್ನ ಕೀಳು ಮಾಡಿದ್ರೆ ನಿಕೃಷ್ಟ ಆಗತ್ತೆ, ನಿಂದೆ ಆಗತ್ತೆ. ನಿಕೃಷ್ಟವಾದದ್ದನ್ನ ಮೇಲ್ ಮಾಡಿದ್ರೆ ಸ್ತುತಿ ಆಗತ್ತೆ ಹೊರತು ಉತ್ಕೃಷ್ಟವನ್ನು ನಿಕೃಷ್ಟ ಮಾಡಿದ್ರೆ ನಿಂದೆ ಆಗತ್ತೆ. ಅದರಿಂದ ಸತ್ತನ್ನ ಶ್ವೇತಕೇತುವಾಗಿದೆ, ಜೀವವಾಗಿದೆ ಅಂತ ಹೊಗಳ್ತಾ ಇದೆ ಅಂತ ಹಾಗೂ ಅರ್ಥ ಮಾಡಬಾರಲ್ಲ. ಏಕೆಂದ್ರೆ ರಾಜನನ್ನ ನೀನ್ ದಾಸ, ನೀನ್ ಆಳು, ನೀನು ಸೇವಕ ಅಂತಂದ್ರೆ ಆ ಶ್ರೇಯಸ್ಸಿ ಕಾರಣವಾಗಲ್ಲ, ಇದಾಗತ್ತೆ ಬಂಧಕ. ನಾಪಿ ನಾಪಿ ಸತಃ ಸರ್ವಾತ್ಮನಃ, ಸತಃ ಸರ್ವಾತ್ಮನಃ ಏಕದೇಶ ನಿರೋಧಃ ಯುಕ್ತಸ್ತತ್ವಮಸೀತಿ, ಯುಕ್ತಸ್ತತ್ವಮಸೀತಿ. ಅಷ್ಟೇ ಅಲ್ಲ, ಸರ್ವಾತ್ಮನಃ ಸತಃ ಸರ್ವಾತ್ಮನಂತಹ ಶಕ್ತಿಯೇ ಏಕದೇಶವನ್ನು ತಡೆ ಹಿಡಿದು ತತ್ವಮಸಿ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡಕ್ ಬರೋದಿಲ್ಲ. ಹಾಗೆ ಸರ್ವಾತ್ಮನ ಸದ್ಭವನ್ನು ಒಂದಂಶದಲ್ಲಿ ಪರಿಚ್ಛೇದ ಮಾಡಿ ನೀನು ಅದು ಅದೇ ನೀನು ಅಂತ ದೇಶಾಧಿಪತಿ ಹಾಗೆ ದೃಷ್ಟಾಂತ ಕೊಡ್ತಾರೆ. ದೇಶಾಧಿಪತೇರಿವ ಗ್ರಾಮಾಧ್ಯಕ್ಷಸ್ತುಮಿತಿ, ದೇಶಾಧಿಪತೇರಿವ ಗ್ರಾಮಾಧ್ಯಕ್ಷಸ್ತುಮಿತಿ. ಅಯೋಧ್ಯಾಧಿಪತಿ ಆದ ರಾಮನನ್ನ ಶಿವಮೊಗ್ಗ ಅಧಿಪತಿ, ಮತ್ತೂರಿಗೆ ಅಧಿಪತಿ, ಹಳ್ಳಿಗೆ ಅಧಿಪತಿ ಅಂತ ಹಾಗನ್ನು ಬರಲ್ಲ. ಒಂದು ಏಕದೇಶ ತಗೊಂಡು ಆ ಸರ್ವಾತ್ಮನಾಗಿರೋ ಸತ್ತನ್ನ ಏಕದೇಶದನ್ನ ಕಟ್ಟಾಕೊಂಡು ನೀನು ತತ್ವ ಅದಾಗಿದೀಯಾ ಅಂತ ಹಾಗೆ ಹೇಳಿ ಬರೋದಿಲ್ಲ. ಯಾವತ್ತು ದೊಡ್ಡದನ್ನು ಚಿಕ್ಕದನ್ನ ಮಾಡಬಾರ್ದು, ಚಿಕ್ಕದನ್ನು ದೊಡ್ಡದು ಮಾಡ್ಬೇಕೆ ಹೊರತು ಸರ್ವಾತ್ಮನಾಗಿರೋ ಸತ್ವನ್ನ ಏಕದೇಶಕ್ಕೆ ಕಟ್ಟಾಕೊಂಡು ಅದನ್ನೇನಾಗಿದೆಯಾ ಅಂತ ಅದನ್ನ ಇಳಿಸ್ತಾ ಇದೆ ಅಂತ ಅರ್ಥ ಮಾಡೋದು ಹೊಂದಲ್ಲ. ಈ ರೀತಿ ಆಗತ್ತೆ. ದೇಶಾಧಿಪತಿಯಾಗಿರ್ತಕ್ಕಂತಹ ರಾಜನನ್ನ ಗ್ರಾಮಾಧ್ಯಕ್ಷ ಅಂತ ಹೇಳಿದ್ರೆ ಹೆಂಗೆ ಅದು ಅಪಚಾರ ನಿಂದೆಯೋ ಆ ರೀತಿ ಆಗತ್ತೆ. ಅನ್ಯಾಗತಿರಿಹ ಅನ್ಯಾಗತಿರಿವ ಸದಾತ್ಮತ್ವೋಪದೇಶಾತ್, ಅರ್ಥಾಂತರ್ಭೂತ ಸಂಭವತಿ, ಅರ್ಥಾಂತರ್ಭೂತ ಸಂಭವತಿ. ಇಷ್ಟು ಪ್ರಕಾರ ಬಿಟ್ರೆ ಇನ್ನು ಯಾವ ಪ್ರಕಾರವೂ ಹೊಂದೋದಿಲ್ಲ ಉಪದೇಶ. ಈ ಸತ್ತಿಗೆ ನೀನು ಬ್ರಹ್ಮವಾಗಿದ್ದೀಯಾ ಅಂತ ಉಪದೇಶ ಮಾಡ್ತಾ ಇದೆಯಲ್ಲ, ಅದಕ್ಕೆ ಬೇರೆ ಯಾವ ಗತಿಯೂ ಇಲ್ಲ. ಅದು ಆಲ್ರೆಡಿ ಅದು ಬ್ರಹ್ಮವಾಗಿದ್ರೇನೆಯೇ ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದೆಯಾ ಹೊಂದಕ್ಕೆ ಹೊರತು ಅದು ಉಪಾಸನೆಯೂ ಅಲ್ಲ, ಅರ್ಥವಾದೂ ಅಲ್ಲ, ಸ್ತುತಿಯೂ ಅಲ್ಲ, ಅದು ನಿಂದೆಯೂ ಅಲ್ಲ, ಸುಮ್ಮನೆ ಉಪಮಾನವೂ ಅಲ್ಲ. ಉಪಮಾನ ಅಲ್ಲ, ಅದೆಲ್ಲ ಅಲ್ಲ. ವಿದ್ಯಮಾನವಾದ ಅವಾಗ ತ್ವಂ ತದಸಿ ಅನ್ಬಿಟ್ಟಿದ್ರೆ ಅವಾಗ ಹೈಯರ್ ಇದ್ರಿಂದ ಕೆಳಗಡೆ ಬಂದಂಗ ಆಗ್ತಾ ಇರ್ಲಿಲ್ಲ ಅಲ್ವಾ? ಆಗ್ತಿರ್ಲಿಲ್ಲ. ತ್ವಂತದಸಿ ಅಂತಂದ್ರೆ ಅಲ್ಲ, ಅಲ್ಲಿ ಯಾವುದನ್ನು ಆರಂಭ ಮಾಡುತ್ತೋ ಅದನ್ನು ರೆಫರ್ ಮಾಡ್ತಾ ಇದೆ. ಸದೇವ ಸೌಮ್ಯ ಜಮಗ್ರಾಹಿ 6ನೇ ಅಧ್ಯಾಯ ಆರಂಭ ಆಗಿದೆ. ಈ ಸೃಷ್ಟಿ ಮುಂಚೆ ಸತ್ಯ ಇತ್ತು ಅಂತ ಅದನ್ನ ಪರಾಮರ್ಶೆ ಮಾಡಿ ಅದು ನೀನು ಅಂತ ಐಕ್ಯ ಮಾಡ್ತಾ ಇದೆ. ಹಿಂದಿಂದ ಹೊಂದಿಸ್ಕೋತಾ ಇದೆ. ತತ್ವಮಸಿಂದ ಸತ್ವಮಸಿ ಅಂತ ಅರ್ಥ. ತತ್ತಂದ್ರೆ ಸತ್ತಂತ ಸದೇವ ಸೌಮ್ಯ ಜಮಗ್ರಾಹೀಶ್ವರಾಗಿತ್ತಲ್ಲ ಅದನ್ನ ತತ್ಶಬ್ದ ಪರಾಮರ್ಶೆ ಮಾಡ್ತಾ ಆ ತ್ವಂ ಶಬ್ದದಲ್ಲಿ ಐಕ್ಯವನ್ನು ಮಾಡ್ತಾ ಇದೆ. ಪ್ರಪಂಚಕ್ಕೆ ಮೂಲ ಕಾರಣವಾದ ಸತ್ ಇದೆಯಲ್ಲ ಅದೇ ನೀನಾಗಿದ್ದೀಯ. ಎಲ್ಲೋ ಇದೆ ಅಸತ್ತೋ ಯಾವುದೋ ಏನೋ ಆಗಿದೆ ಅಂತ ಅನ್ಕೋಬೇಡ. ನಿನ್ನ ಪರಮಾರ್ಥ ರೂಪವೇ ಅದು. ನೀನ್ ನಿಜವಾಗಿ ಅದೇ ಆಗಿರುವೆ. ನೀನ್ ತಪ್ಪಿರ್ಬೇಕೆಯಿಂದ ದೇಹನ್ಯಮನ ಬುದ್ಧಿ ರೂಪದ ಒಂದು ಅಂದ್ಕೊಂಡಿದೆಯೇ ಹೊರತು ರಿಯಲಿ ಇದೆಲ್ಲವನ್ನು ಬಿಟ್ಕೊಂಡ್ರೆ ಸತ್ಸ್ವರೂಪದವನೇ ನೀನ್ ಆಗ್ತೀಯ ಆಗಿದ್ದೀಯಾ ಅನ್ನೋದು ನಿಂಗೆ ಈಗಲೇ ಅನುಭವ ಬರುತ್ತೆ. ಈ ಒಂದು ಅರ್ಥ ಬಿಟ್ಟು ಬಿಟ್ರೆ ಇನ್ನು ಯಾವ ಅರ್ಥವನ್ನು ಆ ವಾಕ್ಯಕ್ಕೆ ಮಾಡಕ್ ಬರೋದಿಲ್ಲ ಅಂತ ಇದ್ದಾರೆ ಭಾಷ್ಯಕಾರರು. ಅನ್ಯಾಗತಿ ಇಹ ನಾ, ಬೇರೆ ಗತಿಯಿಂದ ಬೇರೆ ರೀತಿ ಅರ್ಥ ಮಾಡೋದು. ಸದಾತ್ಮತ್ವೋಪದೇಶ, ಸತ್ತೇ ನಿನ್ನ ಆತ್ಮವಾಗಿದೆ ಉಪದೇಶ ಮಾಡೋದಕ್ಕಿಂತ ಮತ್ತೊಂದು ಪ್ರಕಾರದ ಗತಿಯನ್ನ ಅದು ಅರ್ಥಾಂತರವಾಗಿರೋದನ್ನ ಇಲ್ಲಿಗೆ ತಗೊಂಬರಕ್ ಬರೋದಿಲ್ಲ. ಇದು ಐಕ್ಯೋಪದೇಶವೇ ಹೊರತು ಸ್ತುತಿಪರ ಅಲ್ಲ, ಅರ್ಥವಾದವಲ್ಲ, ಅಥವಾ ಸುಮ್ಮನೆ ಉಪಮಾನವೂ ಅಲ್ಲ, ಸುಮ್ಮನೆ ಪ್ರಶಂಸಾ ವಾಕ್ಯವೂ ಅಲ್ಲ. ಘಟಾಕಾಶವನ್ನ ಇದು ಮಹಾಕಾಶವೇ ಅಂತ ಹೇಳಿದ ಹಾಗೇನೆಯೇ ಈ ಜೀವನನ್ನ ಇದು ಸತ್ತೇ ಬ್ರಹ್ಮವೇ. ಜೀವತ್ವ ಅವಿದ್ಯಾಕಲ್ಪಿತ. ದೇಹೇಂದ್ರಿಯ ಮನೋಬುದ್ಧಿಯ ಅಭಿಮಾನದಿಂದ ಜೀವ ಅನಿಸ್ಕೊಂಡಿದ್ದಾನೆ. ಅದು ಪ್ರತಿಬಿಂಬವನ್ನ ಬೇರೆ ಪರಿಚಿನ್ನ ನೀರೊಳಗಿದೆ ಅಂತ ತಪ್ಪಾಗಿ ತಿಳ್ಕೊಂಡ ಹಾಗೇನೆಯೇ ಜೀವರೂಪ ಒಂದು ರೀತಿ ಸತ್ತಿನ ಪ್ರತಿಬಿಂಬದಿಂತಿದೆ. ಪ್ರತಿಬಿಂಬದಿಂತಿರುವ ಜೀವತ್ವವನ್ನ ಆ ಪ್ರತಿಬಿಂಬತ್ವಕ್ಕೆ ಕಾರಣವಾಗಿರುವ ಆ ದೇಹೇಂದ್ರಿಯ ಮನೋಬುದ್ಧಿಗಳ ಇದನ್ನ ತಟ್ಟೆ ತೆಗೆದು ಬಿಟ್ರೆ ಅದು ಇದಾಗ್ಬಿಡುತ್ತೆ ಸತ್ಯ. ಈಗಲೇ ಅಭಿಮಾನ ಬಿಟ್ಟು ನೋಡಿದ ಕೂಡಲೇನೆ ಪರಮಾತ್ಮ ಆಗ್ಬಿಡುತ್ತೆ. ಆಗಿದೀನಿ ಗೊತ್ತಾಗತ್ತೆ. ಸಂಪದಾರ್ಥವನ್ನು ಸತ್ತೆಂದು ಉಪಾಸನೆ ಮಾಡಬೇಕೆಂದು ಅದನ್ನು ನೀನಿಂದ ಹೋಗ್ಬೇಕೆಂದು ಹೇಳೋದಕ್ಕಾಗುವುದಿಲ್ಲ. ಶಾನ ನಾನು ಸದಸ್ಮೀತಿ ಬುದ್ಧಿ ಮಾತ್ರ ಯಹ ಕರ್ತವ್ಯತೆಯ ಚೋದ್ಯತೆ ಅದು ಅಜ್ಞಾತಂ ಸದಸೀತಿ ಜ್ಞಾಪ್ಯತೆ ಚೇತ್. ಅವನು ಪೂರ್ವಪಕ್ಷಿ ಇನ್ನೊಂದು ತರಹ ಅರ್ಥ ಮಾಡ್ತೇನೆ ಅಂತ ಹೋಗ್ತಾ ಇದ್ದಾನೆ. ಇಲ್ಲಿ ಸರಸ್ವತಿ ಪುಸ್ತಕವನ್ನ ಸರಸ್ವತಿ ಭಾವನೆ ಮಾಡೋ ಅನ್ನೋ ಹಾಗೇನೆ ನಾ ಸತ್ತಾಗಿದ್ದೀನಿ ಬುದ್ಧಿ ಅಷ್ಟೇ ಮಾಡೋ. ಬುದ್ಧಿಯಿಂದ ನೀನು ಹಾಗೆ ಇದು ಮಾಡ್ಕೋ, ಶಾಸ್ತ್ರ ಹೇಳ್ತಾ ಇರೋದು ಒಪ್ಕೋ, ಅಷ್ಟನ್ನು ಹೇಳ್ತಾ ಇದೆಯಾ ಹೊರತು ಇನ್ನು ಅದು ನಮ್ಗೆ ಗೊತ್ತಿಲ್ಲದೆ ಇರುವ ಸದ್ರೂಪವನ್ನು ಜ್ಞಾಪ ಮಾಡ್ಕೊಡ್ತಾ ಇದೆ ಯಾಕೆ ಅರ್ಥ ಮಾಡ್ತೀರಾ? ನಾವು ಸ್ವರೂಪದವರೇ ಆಗಿದ್ದೀವಿ, ಅದು ನಮಗೆ ಗೊತ್ತಿಲ್ಲ, ಅದನ್ನು ಜ್ಞಾಪ ಮಾಡಿಸ್ಕೊಡ್ತಾ ಇದೆ ಅಂತ ಯಾಕೆ ಅರ್ಥ ಮಾಡ್ತೀರಾ? ಪುಸ್ತಕವನ್ನು ಸರಸ್ವತಿಯಿಂದ ಭಾವನೆ ಮಾಡುವ ಹಾಗೇನೆ ನಿನ್ನ ನೀನು ಸತ್ತಾಗಿದ್ದೀನಿ ಅಂತ ಇದನ್ನು ಇವತ್ತಿಗೂ ಮಾಡ್ತಾರಮ್ಮ. ಈ ಮಠಾಧಿಪತಿಗಳು ಎಷ್ಟೋ ಕಡೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಜಪ ಮಾಡೋದು, ತತ್ವಮಸಿ ಜಪ ಮಾಡೋದು, ಪ್ರಜ್ಞಾನ ಜಪ ಮಾಡ್ತಾರೆ, ಮಹಾವಾಕ್ಯ ಜಪಾನ್ ಮಾಡ್ತಾರೆ. ಶಂಕರಾಚಾರ್ಯ ಎಲ್ಲೂ ಮಹಾವಾಕ್ಯವನ್ನು ಜಪಕ್ಕಾಗಿ ಎಲ್ಲೂ ಹೇಳೇ ಇಲ್ಲ. ಅದನ್ನ ಜಪ ಮಾಡೋದು ಅದನ್ನ ಸುಮ್ಮನೆ ಅದನ್ನ ಆಸ್ ಇಟ್ ಈಸ್ ರಿಪೀಟ್ ಮಾಡೋದು, ಅದನ್ನ ವಾಕ್ಯ ಅನುಭವಕ್ಕೆ ಹೊಂದಿಸ್ಕೊಳ್ಳೋದಕ್ಕಾಗಿ ಮತ್ತೆ ಪ್ರಯತ್ನ ವಿಶೇಷದಿಂದ ಚಿಂತನೆ ಮಾಡೋದನ್ನ ಒಪ್ಕೊಳ್ತಾರೆ ತತ್ವದ ವಾಕ್ಯ. ಆದರೆ ಎಷ್ಟು ಒಂದು ಸಲ ಕೇಳಿದ್ರೆ ಅಷ್ಟು ಅರ್ಥ ಆಗುತ್ತೋ ಅಷ್ಟನ್ನೇ ಮತ್ತೆ ರಿಪೀಟ್ ಮಾಡೋದನ್ನ ಒಪ್ಪಿಲ್ಲ. ಅಲ್ಲ, ಮಾಡಿದವ್ರಿಗೆ ತಪ್ಪೇನಿದೆ? ಆದ್ರೆ ಅವ್ರಿಗೆ ಇಷ್ಟ ಮಾಡ್ಕೊತಾರೆ, ಅದರಿಂದ ಲಾಭನೇ ಆಗ್ಬೋದು. ಯಾಕೆಂದ್ರೆ ಮಾಡೋದಕ್ಕೆ ಶಾಸ್ತ್ರವಾಕ್ಯ ಇರಬೇಕು. ಇವಾಗ ಶಾಲಿಗ್ರಾಮದಲ್ಲಿ ವಿಷ್ಣು ಬುದ್ಧಿ ಮಾಡ್ಬೋದೇ ಹೊರತು ಸುಮ್ಮನೆ ಒಂದು ಕಸ ತಗೊಂಡು ಇದನ್ನ ವಿಷ್ಣು ಬುದ್ಧಿಯಿಂದ ಅಭಿಷೇಕ ಮಾಡಬಾರಲ್ಲ. ಯಾಕೆಂದ್ರೆ ಶಾಸ್ತ್ರ ಯಾವುದೇ ಮಾಡಬೇಕಾದ್ರೂ ಶಾಸ್ತ್ರವಾಕ್ಯ ಇರಬೇಕು. ಪ್ರಮಾಣ ವಾಕ್ಯವಿಲ್ಲದೆ ಮಾಡಕ್ ಬರೋಲ್ಲ. ಆ ರೀತಿ ಪ್ರಮಾಣ ವಾಕ್ಯವಿಲ್ಲದೆ ಹೆಂಗ್ ಮಾಡ್ತೀರಾ? ಮಾಡುವಂತ ಎಲ್ಲೂ ಹೇಳಿಲ್ಲ. ಪ್ರಾಣ ಬ್ರಹ್ಮೋಪಾಸನೆ ಇದೆ, ವೈಶ್ವಾನರ ಉಪಾಸನೆ ಇದೆ, ಶಾಂತಿ ಇದೆ, ಬೇರೆ ಉಪಾಸನೆಗೆ ವಾಕ್ಯ ಇದೆ. ಇಲ್ಲಿ ವಾಕ್ಯ ಇಲ್ಲ. ಈ ನನ್ನನ್ನ ಬ್ರಹ್ಮ ಅಂತ ಅಂದ್ರೆ ಇದು ತತ್ವದಿಂದ ನನ್ನ ತತ್ವಮಸಿ ಅಥವಾ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮ ಹಾಗೆ ಮಾಡೋದು ಇಲ್ಲ. ಅದು ಅನುಭವಕ್ಕೆ ತಂದುಕೊಳ್ಳುವ ವಾಕ್ಯವೇ ಹೊರತು ಭಾವನಾ ವಾಕ್ಯವೇ ಅಲ್ಲ. ಇವನು ಮಾಡಬಹುದಲ್ಲ ಅಂತ ಸುಮ್ಮನೆ ಒಂದು ಅದಂಶ ಬರ್ತಿದ್ದ, ಆರೋಪ ಮಾಡ್ಕೊತಾ ಇದ್ದಾನೆ. ಏನು ಪುಸ್ತಕವನ್ನು ಸರಸ್ವತಿ ಭಾವನೆ ಮಾಡುವ ಹಾಗೇನೆ ಸತ್ತಾಗಿದ್ದೀನಿ ಅಂತ ಬುದ್ಧಿ ಮಾತ್ರ ಮಾಡಬೇಕು ಅನ್ನೋದನ್ನು ಇಲ್ಲಿ ವಿಧಿಸ್ತಾ ಇದೆಯೇ ಹೊರತು ನಮಗೆ ಸತ್ತಾಗಿದ್ದೀನಿ ಏನು ಗೊತ್ತಿಲ್ಲ, ಗೊತ್ತಿಲ್ಲದ್ದಾಗಿರೋ ಸತ್ತನ್ನು ತಿಳಿಸ್ಕೊಡ್ತಾ ಇದೆ ಅಂತ ಯಾಕೆ ಕಸ ಮಾಡ್ತೀರಾ, ಅದಿಲ್ವಲ್ಲ ಅಂತ ಮಾಡ್ಬೋದ. ಅವಾಗ ನಾನು ಅಸ್ಮಿನ್ ಪಕ್ಷೇಪಿ ಅಲ್ಲಪ್ಪ ಆಗ ಅರ್ಥ ಮಾಡಿದೆ. ಯಾವುದನ್ನು ಕಡ್ಕೊಂಡ್ರೆ ಕೇಳದೇ ಇದ್ದಿದ್ದು ಕೇಳ್ದಂಗಾಗುತ್ತೋ, ನೋಡದೇ ಇದ್ದಿದ್ದು ನೋಡ್ದಂಗಾಗುತ್ತೋ, ಯೋಚನೆ ಮಾಡದಿದ್ದು ಯೋಚನೆ ಮಾಡ್ದಂಗಾಗುತ್ತೋ, ತಿಳಿದೇ ಇದ್ದಿದ್ದಲ್ಲಿ ತಿಳಿದಂಗಾಗುತ್ತೋ, ಅದೆಲ್ಲ ಹೌದಲ್ಲಪ್ಪ. ಏನಾ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅಭಿಜ್ಞಾತಂ ವಿಜ್ಞಾತಂ. ಯಾವ ಒಂದನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ಯೋಚನೆ ಮಾಡದೇ ಇರೋದು, ತಿಳ್ಕೊಳ್ದೇ ಇರೋದು, ಕೇಳದೇ ಇರೋದು, ನೋಡಿದ ಎಲ್ಲವನ್ನೂ ನೋಡ್ದಂಗಾಗುತ್ತೆ, ಕೇಳ್ದಂಗಾಗುತ್ತೆ, ತಿಳ್ಕೊಂಡಂಗಾಗುತ್ತೆ, ಅದು ಹೊಂದಲ್ಲಪ್ಪ. ಬುದ್ಧಿ ಮಾತ್ರವಾಗಿದ್ರೆ ಬರೀ ಆ ರೀತಿ ಭಾವನೆ ಮಾಡೋದು ಅಷ್ಟೇ ಆದ್ರೆ ಈ ಫಲ ಆಗಲ್ಲಪ್ಪ. ಅದಕ್ಕೆ ಅಶ್ರುತಂ ಶ್ರುತಂ ಅಮತಂ ಮತಂ ಅಭಿಜ್ಞಾ ಈ ಫಲ ಆಗಲ್ಲ. ಏನೋ ಅಸ್ಮಿನ್ ಪಕ್ಷ ಯಾವ ಪಕ್ಷದಲ್ಲೇ ಬರೀ ಬುದ್ಧಿ ಮಾತ್ರ ಬಲಿಸಿದೆ, ಬುದ್ಧಿ ಮಾತ್ರ ಮಾಡ್ಕೊ, ಅರಿವು ಮಾಡ್ಕೊ, ಈ ಜೀವನು ಬ್ರಹ್ಮವಾಗಿದ್ದಾನೆ ಅರಿವು ಮಾಡ್ಕೊ ಅಂತಂದ್ರೆ ಆ ಬ್ರಹ್ಮನ ಅರಿವು ಮಾಡ್ಕೊಂಡು ಮಾತ್ರಕ್ಕೆ ಪುಸ್ತಕ ಸರಸ್ವತಿಯಾಗಿ ಮಾಡ್ಕೊಂಡು ಹಂಗೆ ಅರಿವು ಮಾಡ್ಕೊಂಡು ಮಾತ್ರಕ್ಕೆ ಅಶ್ರುತ ಅಶ್ರುತ ಅಮತ ಮತ ಅವಿಜ್ಞಾತ ವಿಜ್ಞಾತ ಆಗಲ್ಲಪ್ಪ, ಆ ಫಲ ಬರಲ್ಲಪ್ಪ. ನಾ ಸದಸ್ಮೀತಿ ಬುದ್ಧಿ ವಿಧೇಹೇ ಸ್ತುತ್ಯರ್ಥತ್ವಾ ಸದಸ್ಮೀತಿ ಬುದ್ಧಿ ವಿಧೇಹೇ ಸ್ತುತ್ಯರ್ಥತ್ವಾ. ಸ್ವಾಮಿ ಆ ಫಲ ಆಗತ್ತೆ ಅಂತ ಅರ್ಥ ಅಲ್ಲ. ನಾನು ಸತ್ತಾಗಿದ್ದೀನಿ ಬುದ್ಧಿಯನ್ನು ಮಾಡ್ಕೊಂಡ್ರೆ ಅದನ್ನ ಹೊಗಳೋಗ್ತಾ ಇದೆ, ಅದೆಲ್ಲ ಆಗ್ಬಿಡುತ್ತೆ ಅಂತ ಹೊಗಳ್ತಾ ಇದೆ ಅಷ್ಟೇ, ಅದು ನಿಜವಾಗಿ ಆಗತ್ತೆ ಅಂತ ಅರ್ಥ ಅಲ್ಲ. ಅಮತಂ ಮತಂ ಅವಿಜ್ಞಾತ ವಿಜ್ಞಾತವಲ್ಲ ಆಗ್ಬಿಡುತ್ತೆ ಅಂತ ಯಾಕೆ ಅರ್ಥ ಮಾಡ್ತೀರಾ? ಅದನ್ನ ಹೊಗಳೋಕ್ಕೋಸ್ಕರ ಈಗ ಹೇಳ್ತಾ ಇದೆ. ಯಾವ್ದನ್ನ ಹೊಗಳಕ್ಕ? ಸತ್ತಾಗಿದ್ದೀನಿ ಅಂತ ನೀನು ತಿಳ್ಕೊ ಅಂದ್ರೆ ಅವನ ರೀತಿ ಸುಮ್ಮನೆ ಪುಸ್ತಕವನ್ನು ಸರಸ್ವತಿ ತಿಳ್ಕೊ ಹಾಗೆ ತಿಳ್ಕೊ. ಹಾಗೆ ತಿಳ್ಕೊಳ್ಳೋಕೆ ತಿಳ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಅದು ಹೋಗ್ತಾ ಇದೆ. ನೀನು ಯೋಚನೆ ಮಾಡಿದ್ರೆ ಯೋಚನೆ ಮಾಡೋಂಗಾಗುತ್ತೆ, ತಿಳಿದೇ ಇದ್ದಿಲ್ಲ ತಿಳಿದಂಗಾಗುತ್ತೆ, ಕೇಳದೇ ಇದ್ದಿಲ್ಲ ಕೇಳ್ದಂಗಾಗುತ್ತೆ, ನೋಡದೇ ಇದ್ದು ನೋಡೋಂಗಾಗುತ್ತೆ, ಹೊಗಳಕ್ಕೆ ಹೇಳಿದ್ದು ಅಂತ. ಸತ್ಯ ನಾನಾಗಿದ್ದೀನಿ ಅಂತ ಬುದ್ಧಿಯನ್ನು ವಿಧಿ ಮಾಡಿದ್ದಕ್ಕೆ ಸ್ತುತಿಗೋಸ್ಕರವಾಗಿ ಆ ವಾಕ್ಯ ಬಂದಿದೆ. ಹಂಗ ಅರ್ಥ ಮಾಡಕ್ ಬರಲ್ಲ. ಯಾಕೆ ಅಂದ್ರೆ ಆಚಾರ್ಯವಾನ್ ಪುರುಷೋ ವೇದ ತಸ್ಯ ತಾವದೇವ ಚರಂ ಇತ್ಯುಪದೇಶಾತ್. ಆಚಾರ್ಯವಾನ್ ಪುರುಷೋ ವೇದ ತಸ್ಯ ತಾವದೇವ ಚರಂ ಇತ್ಯುಪದೇಶಾತ್. ಆಚಾರ್ಯವಂತನಾದವನು ತಿಳ್ಕೊಳ್ತಾನೆ ಅಂತ ಅದನ್ನ ವಿಶೇಷ ಅವಶ್ಯಕತೆನೇ ಇಲ್ಲ. ಅವಾಗ ಅದೇನು ವಿಶೇಷವಾಗಿ ಇದನ್ನು ಆಚಾರ್ಯವಂತನಾದವನೇ ತಿಳ್ಕೊಳ್ತಾನೆ, ತಿಳ್ಕೊಳ್ಳೋದೇ ತಡ, ತಿಳ್ಕೊಂಡ್ ಕೂಡ್ಲೇನೆ ಅವನು ಬ್ರಹ್ಮ ಆಗ್ಬಿಡ್ತಾನೆ, ಇದೆಲ್ಲ ಯಾತಕ್ಕೆ ಹೇಳ್ಬೇಕು? ಅವಾಗ ಬುದ್ಧಿ ಮಾತ್ರವಾಗಿದ್ರೆ ಅದಕ್ಕೊಂದು ಪ್ರಶಸ್ತವಾದ ಅನುಭವಿಯಾದ ಆಚಾರ್ಯ ಬೇಕಿಲ್ಲಪ್ಪ. ಅವನು ತಿಳ್ಕೊಂಡ್ಕೊಳ್ಳೇನೆ ಅದು ಆಗ್ಬಿಡ್ತಾನೆ, ಆ ವಾಕ್ಯೂ ಬೇಕಿಲ್ಲಪ್ಪ. ಸುಮ್ಮನೆ ಅಶ್ರುತ ಅಶ್ರುತ ಅಮತ ಅಮತ ಅದು ಹೊಗಳಕ್ಕೆ ಹೇಳಿದ್ದು, ಅದೇನು ಆಗೋದಿಲ್ಲ. ಬುದ್ಧಿಯನ್ನು ಮಾಡು ಅಂತ ಹೇಳೋಕ್ಕೋಸ್ಕರವಾಗಿ ನೀವು ಓದೋ, ನೀವು ರ್ಯಾಂಕ್ ಬಂದರೆ IAS ಆಗ್ತೀಯಾ, ಇದಾಗ್ತೀಯಾ ಅಂತ ಮಗುವನ್ನ ಎಂಕರೇಜ್ ಮಾಡೋ ಹಾಗೆ ಸುಮ್ಮನೆ ಎಂಕರೇಜ್ ಮಾಡ್ತಾ ಇದೆ ಅಂತ ಅರ್ಥ ಮಾಡಿದ್ರೆ ಅದಕ್ಕೆ ಆಚಾರ್ಯವಂತನಾದವನು ಇದನ್ನು ತಿಳ್ಕೊಳ್ತಾನೆ, ತಿಳ್ಕೊಳ್ಳೋದೇ ತಡ, ಈ ರೀತಿಯೆಲ್ಲ ಯಾಕೆ ಹೇಳ್ಬೇಕು? ಅವಾಗ ಅದು ಈ ರೀತಿ ಉದ್ದೇಶ ಮಾಡಿದ್ರೆ ಹೊಂದೋದಿಲ್ಲ, ತಪ್ಪಾಗತ್ತೆ. ಯದಿ ಹಿ ಸದಸ್ಮೀತಿ ಬುದ್ಧಿ ಮಾತ್ರಂ ಕರ್ತವ್ಯತೆಯ ವಿಧೀಯತೆ ನತು ತ್ವಂ ಶಬ್ದವಾಚ್ಯಸ್ಯ ಸದ್ರೂಪತ್ವಮೇವ ತದಾ ನ ಆಚಾರ್ಯವಾನ್ ಪುರುಷಃ ವೇದೇತಿ ಜ್ಞಾನೋಪಾಯೋಪದೇಶೋ ವಾಚ್ಯ ಸ್ಯಾತ್. ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ ಸ್ವಾಮಿಗಳು. ಸ್ತುತಿ ಎಂಬ ಪಕ್ಷವನ್ನ ಬಿಟ್ಟು ಸತ್ತಿನ ಗುಣದ ಹೋಲಿಕೆಯಿಂದ ಸತ್ತೆಂದು ಉಪಾಸನೆ ಮಾಡಬೇಕು ಎಂದು ಮನಸ್ಸನ್ನು ಅನಂತ ಗುಣಸಾಮ್ಯದಿಂದ ವಿಷಯ ಮಾಡುವಂತ ವೇದೆಯಿಂದರೋ ಎಂದು ಅಭಿಪ್ರಾಯ. ಹಿಂದೆ ಹೇಳಿರುವುದು ದೃಷ್ಟ್ಯಧ್ಯಾಸ, ಇದು ಸಂಪದಧ್ಯಾಸ ಅಂತ. ಹಿಂದೆ ಸಾಲಿಗ್ರಾಮದ ವಿಷ್ಣು, ಆದಿತ್ಯನಿಂದ ಬ್ರಹ್ಮ, ಮನಸ್ಸಿನ ಬ್ರಹ್ಮ, ದೃಷ್ಟ್ಯಧ್ಯಾಸ. ಈಗ ಮನಸ್ಸಿನ ವಿಷಯ ದೇವ ಸಂಪಾದನೆ ಮಾಡ್ಕೊಳ್ದು ಸಂಪಾದನ ಗುಣ ಈ ರೀತಿ ಅರ್ಥ ಮಾಡ್ತಾ ಇದ್ದಾನೆ. ಬುದ್ಧಿ ವಿಜ್ಞಾನ ಅಂದ್ರೆ ಸಂಪಾದನಾ ವಿಜ್ಞಾನ. ನಾನು ಸತ್ತಾಗಿದ್ದೀನಿ ಸಂಪಾದನೆ ಮಾಡ್ಕೋ. ದೃಷ್ಟ್ಯಧ್ಯಾಸಕ್ಕೂ ಸಂಪಾದನೆಗೂ ಇಷ್ಟೇ ವ್ಯತ್ಯಾಸ. ಯಾವುದ್ರಲ್ಲಿ ಯಾವ ಗುಣವಿರಲ್ವೋ ಅದನ್ನ ಇನ್ನೊಂದ್ ಕಡೆ ತಂದು ಅದಕ್ಕೆ ಸೇರಿಸೋದು ಸಂಪಾದನೆ. ಈಗ ಭೂಮಿಯೇ ಋಕ್ಕಿಗೆ ಭೂಮಿತ್ವ ಇಲ್ಲ, ಋಗೇವ ಭೂಮಿ, ಅಗ್ನಿ ಸಾಮಕ್ಕೆ ಅಗ್ನಿ ಇಲ್ಲ, ಅದೇ ಅಗ್ನಿತ್ವ ಸಂಪಾದನೆ. ಸಾಮವನ್ನು ಅಗ್ನಿ ಸಂಪಾದನೆ ಮಾಡೋದು, ರಿಕ್ಕನ್ನು ಭೂಮಿನ ಸಂಪಾದನೆ ಮಾಡೋದು ಅದು ದೃಷ್ಟಿ ಅಧ್ಯಾಸ. ಅದನ್ನೇ ಐಕ್ಯ ಮಾಡ್ಕೊಳ್ಳೋದು ದೃಷ್ಟಿ ಅಧ್ಯಾಸ. ದೃಷ್ಟಿಗೂ ಸಂಪಾದನೆಗೂ ಏನು ಅಂದ್ರೆ ದೃಷ್ಟಿಯಲ್ಲಿ ಇದನ್ನ ಅಳಿಸಿ ಅದೇ ಭಾವನೆ ಮಾಡ್ಬಿಡ್ತಾರೆ. ಆದಿತ್ಯ ಅಂತ ತೆಗೆದು ಬ್ರಹ್ಮ ಭಾವನೆ ಮಾಡ್ತಾ ಇರ್ತಾರೆ. ಸಂಪಾದನೆಯಲ್ಲಿ ಅದನ್ನ ಉಳಿಸ್ಕೊಂಡು ಅದಕ್ಕೆ ಆ ಗುಣವನ್ನು ಮಾತ್ರ ಹಾಕ್ತಾ ಇರ್ತಾರೆ. ಮೊದಲನೇ ಅರ್ಥ ಮಾಡಿದವನು ಈ ಜೀವನನ್ನು ಅಳಿಸಿ ಬ್ರಹ್ಮ ಅಂತ ಭಾವನೆ ಮಾಡುವಂತ ಅರ್ಥ ಮಾಡ್ದ. ಈಗ ಇಲ್ಲ, ಜೀವತ್ವನ ಉಳಿಸ್ಕೊಂಡು ಜೀವನಿಗೆ ಬ್ರಹ್ಮತ್ವ ಸಂಪಾದನೆ ಮಾಡ್ಕೊಡ್ತಾ ಇದೆ, ಯಾಕೆ ಮಾಡ್ಕೋಬಾರ್ದು ಅಂತ. ಅದಕ್ಕೆ ಆ ಸಂಪಾದನೆ ಅಷ್ಟೇ ಆಗಿದ್ರೆ ಆಚಾರ್ಯವಂತನಾದ ಪುರುಷನು ಅವನನ್ನು ಅರಿತಾನೆ. ಅವನಿಗೆ ಅರಿಯೋದೇ ತಡೆ ಅಂತ ಹೇಳೋದು ಹೊಂದಲ್ಲ. ಅದು ವಿವರಣೆ ವಾಕ್ಯ. ಯದಿ ಒಂದು ವೇಳೆ ಸದಸ್ಮೀತಿ ಬುದ್ಧಿ ಮಾತಂ, ನಾನು ಸತ್ತಾಗಿದ್ದೀನಿ, ಸಂಪಾದನೆ ಅಷ್ಟೇ, ಸತ್ತಾಗಿಲ್ಲ, ಸಂಪಾದನೆ ಮಾಡ್ಕೊ, ನಾನು ಶ್ರೀಮಂತ, ನಾನು ಮಹಾ ಚಕ್ರವರ್ತಿ ರಾಜ ಅಂತ ಭಾವನೆ ಮಾಡ್ಕೊಳ್ಳೋ ಹಾಗೇನೆ ಈ ರೀತಿ ನಾನು ಸತ್ತಾಗಿದ್ದೀನಿ ಅಂತ ಸಂಪಾದನೆ ಅಷ್ಟೇ ಆಗಿಬಿಟ್ಟಿದ್ರೆ, ಅದನ್ನು ಕರ್ತವ್ಯತೆಯ ಅದನ್ನು ಮಾಡ್ಕೋಬೇಕು ಅಂತ ಇಚ್ಛಿಸ್ತಾ ಇದೆ ಅಂತ ಆದರೆ, ಅವಾಗ ತ್ವಂಶಬ್ದವಾಚ್ಯವಾಗಿರುವ ಜೀವನಿಗೆ ಸದ್ರೂಪತ್ವಮೇವ ತದಾ ನ, ಸದ್ರೂಪತ್ವ ಅನ್ನೋದಿಲ್ಲ, ಸದ್ರೂಪತ್ವಮೇವ ಸಂಪಾದನೆ ಅಷ್ಟೇ ಹೊರತು ಸದ್ರೂಪತ್ವವೇ ಅವನಿಗಿದೆ ಅನ್ನೋದಿಲ್ಲ ಅಂತಾಗಿ ಅವಾಗ ಆಚಾರ್ಯವಂತನಾದವನು ಆ ಪುರುಷನನ್ನು ಅರಿಯುತ್ತಾನೆ ಅಂತ ಹೇಳಿ ಜ್ಞಾನಕ್ಕೆ ಉಪಾಯವಾಗಿ ಉಪದೇಶ ಮಾಡೋದು ಹೊಂದಲ್ಲ. ಆತ್ಮಜ್ಞಾನ ಪ್ರಾಪ್ತಿಗೆ ಉಪಾಯ ಏನು ಅಂದ್ರೆ ತತ್ವಜ್ಞಾನಿಯಾದ ಗುರುಗಳತ್ತ ಹೋಗೋದು, ಇದನ್ನು ಹೇಳೋ ಅವಶ್ಯಕತೆ ಇಲ್ಲ. ಸಂಪಾದನೆಗೆ ಅದೆಲ್ಲ ಯಾತಕ್ಕೆ ಹೇಳಬೇಕು? ಜ್ಞಾನಕ್ಕೆ ಉಪಾಯೋಪದೇಶ, ಜ್ಞಾನವನ್ನು ಪಡೆಯೋದಕ್ಕೆ ಉಪಾಯ ಅಂದ್ರೆ ಸಾಧನ, ಅದನ್ನು ಉಪದೇಶ ಏನು? ಗುರುಗಳತ್ತ ಹೋಗೋದು. ಅದನ್ನು ಹೇಳೋದು ಸರಿಯಾಗುತ್ತಿರಲಿಲ್ಲ. ಯಾಕಂದ್ರೆ ಅಗ್ನಿಹೋತ್ರ ಜೂಯ ಇತ್ಯಾದಿಗಳೆಲ್ಲ ಇದ್ದೇ ಇದೆ, ಅದೇ ಆಟೋಮೆಟಿಕ್ ಆಗಿ ಉಪದೇಶ ಆಗುತ್ತೆ. ಇದಕ್ಕೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಯಥಾ ಅಗ್ನಿಹೋತ್ರಂಜುಹುಯಾತ್ ಅಗ್ನಿಹೋತ್ರಂಜುಹುಯಾದಿಷು ಇತ್ಯೇವಮಾದಿಷು ಅರ್ಥಪ್ರಾಪ್ತಮೇವ ಅರ್ಥಪ್ರಾಪ್ತಮೇವ ಆಚಾರ್ಯವತ್ವಮಿತಿ ಆಚಾರ್ಯವತ್ವಮಿತಿ ತದ್ವತ್ ತದ್ವತ್. ಈಗ ಅಗ್ನಿಹೋತ್ರ ಮಾಡಬೇಕು ಶುರು ಮಾಡ್ತಾನೆ. ಅಗ್ನಿಹೋತ್ರವನ್ನ ಬಲ್ಲವರನ್ನ ಕರೆಸ್ಕೊಳ್ತಾನೆ. ಹೇಗೆ ಮಾಡಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ತಾನೆ, ಅವ್ರ ಹತ್ರ ಉಪದೇಶ ತಗೊಳ್ತಾನೆ. ಅಗ್ನಿಹೋತ್ರ ಮಾಡೋದು ಅಲ್ಲಿ ಹೇಗೆ ತಾನಾಗೇ ಬಂದು ಒದಗಿದ್ದದು ಏನೋ ಆಟೋಮೆಟಿಕ್ ಆಗಿ ಆಯಾ ಕ್ರಿಯೆಗೆ ಒಬ್ಬ ಬೇಕೇ ಬೇಕು ಗೈಡೆನ್ಸು. ಗೈಡೆನ್ಸ್ ಇದೇನೆ ಆಯಾ ಕ್ರಿಯೆ ಮಾಡೋಕೆ, ಯಜ್ಞ ಮಾಡೋದಕ್ಕೆ ಒಬ್ಬ ಗೈಡೆನ್ಸ್ ಬೇಕು. ಅವನ್ನೇ ಆಚಾರ್ಯ ಅಂತ ಅಂತೀವಿ. ಅದು ತಾನಾಗೇ ಬಂದು ಒದಗುತ್ತೆ. ಅದನ್ನು ವಿಶೇಷ ಹೊಸದಾಗಿ ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಈ ಸತ್ತಿಗೆ ಮಾತ್ರ ಆಚಾರ್ಯವಂತನಾದವನು ಆಸಕ್ತನ ತಿಳ್ಕೊಳ್ತಾನೆ ಅಂತ ಹೊಸದಾಗಿ ಇದನ್ನ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಎಲ್ಲ ಅಗ್ನಿಹೋತ್ರಕ್ಕೂ ಉಪಾಸನೆಗೂ ಗುರುಗಳ ಸಹಾಯ ಇದ್ದೇ ಇದೆ ಅಂತಾಗಿ ಆಟೋಮೆಟಿಕ್ ಇದು ಬಂದೇ ಬರ್ತಿತ್ತು. ಅಗ್ನಿಹೋತ್ರೇಮದಲ್ಲಿ ಅರ್ಥಪ್ರಾಪ್ತ ಅಂದ್ರೆ ತಾನಾಗೆ ಬಂದೊದಗಿದ್ದು ಅಂತ. ಅರ್ಥಪ್ರಾಪ್ತ ಅಂದ್ರೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲದೇನೆ ತಾನಾಗೆ ಬಂದಿರೋದನ್ನು ಅರ್ಥಪ್ರಾಪ್ತ ಅಂತಾರೆ. ಅದೇ ಆಚಾರ್ಯವತ್ವ ಇದು ಬಂದೇ ಬರುತ್ತೆ ಅಂತಾಗಿ ಅದರಂತೆ ಇಲ್ಲೂ ಆಗೋದ್ರಿಂದ ಇದನ್ನು ಆಚಾರ್ಯವಂತನಾದನ್ನು ತಿಳ್ಕೊಳ್ತಾನೆ ಅಂತ ಹೊಸದಾಗಿ ಹೇಳೋದ್ರಲ್ಲಿ ಏನು ವಿಶೇಷವಾಗುತ್ತಿರಲಿಲ್ಲ. ತಸ್ಯ ತಾವದೇವ ಚಿರಮಿತಿ ತಸ್ಯ ತಾವದೇವ ಚಿರಂ ಇತಿ ಕ್ಷೇಪಕರಣಂ ಕ್ಷೇಪಕರಣಂ ನಯುಕ್ತಂ ಸ್ಯಾತ್ ನಯುಕ್ತಂ ಸ್ಯಾತ್. ಅವನಿಗೆ ಅದೇ ತಡ ಗೊತ್ತು ಮಾಡ್ಕೊಳ್ಳೋದೇ ತಡ ಅಂತ. ಕ್ಷೇಪ ಅಂದ್ರೆ ಅವಧಿ. ಅವನು ಗಡಿಯನ್ನ ಮಾಡಿದ್ದು ಅದು ಹೊಂದಲ್ಲ. ಸಂಪಾದನೆ ಆಗಿದ್ರೆ ಸಂಪಾದನೆಗೆ ಸತ್ಯ ಫಲ ಆಗೋದು. ಅದೇ ಗೊತ್ತು ಮಾಡ್ಕೊಳ್ಳೋದೇ ತಡ ಅಂತ ಯಾಕೆ ಹೇಳ್ಬೇಕು? ಅದಕ್ಕೆ ಅದು ಕೂಡ ಹೊಂದೋದಿಲ್ಲ. ತಾವದೇವ ಶಿರಂ ಅಂತ ಹೇಳಿ ಒಂದು ಕ್ಷೇಪಕರಣ ಒಂದು ತುದಿಯನ್ನು ಮಾಡಿರೋದು ಅದು ಹೊಂದುತ್ತಿರಲಿಲ್ಲ. ಸದಾತ್ಮತತ್ವೇ ಅವಿಜ್ಞಾತೇಪಿ ಅವಿಜ್ಞಾತೇಪಿ ಸೃಗದ್ಬುದ್ಧಿಮಾತ್ರಕರಣೆ ಸೃಗದ್ಬುದ್ಧಿಮಾತ್ರಕರಣೆ ಮೋಕ್ಷಪ್ರಸಂಗಾತ್ ಮೋಕ್ಷಪ್ರಸಂಗಾತ್. ಅವ ನಿನ್ ಪ್ರಕಾರ ಏನಾಗತ್ತೆ? ಸತ್ಯ ನನ್ನ ಆತ್ಮ ಆಗಿದ್ದಾನೆ ಅಂತ ತಿಳ್ಕೊಳ್ಳದೆ ಹೋದ್ರು, ಅದು ಬುದ್ಧಿ ಮಾಡ್ಕೊಂಡ್ರು ಆಗಿದ್ದೀನಿ ಇದನ್ನ ಸಂಪಾದನೆ ಮಾಡ್ಕೊಂಡ್ರು ಮೋಕ್ಷ ಆಗತ್ತೆ ಅಂತ ಆಗ್ಬಿಡುತ್ತೆ. ಅವಾಗ ಆತ್ಮಜ್ಞಾನ ಏನಾಗಬೇಕಾಗಿಲ್ಲ. ಆತ್ಮಜ್ಞಾನ ಮಾಡ್ಕೊಳ್ಳದೆ ಹೋದು ನಾನು ಸತ್ತಾಗಿದ್ದೀನಿ, ನಾನು ಸಂಪಾದನೆ ಮಾಡಿಕೊಂಡ್ರು ಬುದ್ಧಿಯಲ್ಲಿ ಆ ಇದನ್ನು ಇದು ಮಾಡ್ಕೊಂಡು ಆರೋಪ ಮಾಡಿಕೊಂಡು ನಾನಾಗಿದ್ದೀನಿ ಆ ರೀತಿ ಭಾವನೆ ಮಾಡ್ಕೊಳ್ಳೋದ್ರಿಂದಲೂ ಅವನಿಗೆ ಮೋಕ್ಷವಾಗುತ್ತೆ ಅಂತ ಅರ್ಥವಾಗುತ್ತೆ ಹೊರತು ದೇಹ ಬಿಡೋದೇ ತಡ ಆಮೇಲೆ ಮೋಕ್ಷ ಆಗುತ್ತೆ ಅದೇ ರೀತಿ ಹೇಳೋ ಅವಶ್ಯಕತೆ ಇಲ್ಲ. ಬುದ್ಧಿಮಾತ್ರದಿಂದಲೇ ಇದಾಗೋದಾದ್ರೆ ಮೋಕ್ಷವಾಗುವುದಾದರೆ ಸದಾತ್ಮ ತತ್ವ ಅವಿಜ್ಞಾತೆಗೆ ಸದಾತ್ಮ ತತ್ವ ತಿಳ್ಕೊಳ್ಳದೆ ಹೋದರೂ ಅವನಿಗೆ ಬುದ್ಧಿ ಮಾತ್ರ ಕಾರಣದಿಂದ ಮೋಕ್ಷವಾಗುತ್ತೆ ಅಂತ ಒಪ್ಪಬೇಕಾಗುತ್ತೆ. ನಿಮ್ಮ ಪ್ರಕಾರ ಪೂರ್ವಪಕ್ಷಿ ಪ್ರಕಾರ ಸಂಪಾದನೆಯಿಂದಲೂ ಮೋಕ್ಷವಾಗುತ್ತೆ ಅಂತ ಒಪ್ಪಬೇಕಾಗುತ್ತೆ. ತತ್ವವನ್ನು ತಿಳ್ಕೋಬೇಕು, ಆಗ ಮೋಕ್ಷ ಆಗಬೇಕು ಅಂತ ಏನಿಲ್ಲ. ಬುದ್ಧಿ ಮಾತ್ರ ಕಾರಣದಿಂದಲೂ ಮೋಕ್ಷವಾಗುತ್ತೆ ಅಂತ ಹೇಳಬೇಕಾಗುತ್ತೆ. ಅದು ಯಾರು ಒಪ್ಪಲ್ಲ ಅಂತ ಇದ್ದಾರೆ. ಅಲ್ಲಮ್ಮ, ಸಂಪಾದನೆ ಮಾಡೋದ್ರಿಂದಲೇ ಮೋಕ್ಷವಾಗತ್ತೆ ಹೊರತು ಅದು ತಿಳ್ಕೋದ್ರಿಂದ ಮೋಕ್ಷ ಆಗತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅವಾಗ ಅಂತ. ಬುದ್ಧಿ ಮಾತ್ರ ಕಾರಣ ಬೇರೆ, ಸದಾತ್ಮ ವಿಜ್ಞಾನ ಬೇರೆ. ಬುದ್ಧಿ ಮಾತ್ರ ಕಾರಣವೇ ಸದಾತ್ಮ ವಿಜ್ಞಾನ ಅಲ್ಲ. ಬುದ್ಧಿ ಮಾತ್ರ ಕಾರಣಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬುದ್ಧಿ ಮಾತ್ರ ಕಾರಣ ಅಂದ್ರೆ ಹಾಗೆ ಅಂದ್ಕೊಳ್ಳೋದು ಅಂತ. ಜೀವನ ಬ್ರಹ್ಮ ಅಲ್ಲ, ಬ್ರಹ್ಮ ಅಂತ ಅಂದ್ಕೊಳ್ಳೋದು. ಅಂದ್ಕೊಳ್ಳೋದ್ರಿಂದಲೇ ಅವನಿಗೆ ಮೋಕ್ಷವಾಗುತ್ತೆ ಅಂತಂದ್ರೆ ಅವಾಗ ಸದಾತ್ಮ ವಿಜ್ಞಾನ ಮಾಡ್ಕೊಳ್ಳದೆ ಹೋದ್ರು ಮೋಕ್ಷವಾಗತ್ತೆ ಅಂತ ಒಪ್ಪಡಂಗಾಗತ್ತೆ. ಅನುಭವಕ್ಕೆ ತಂದ್ಕೊಳ್ಳದೆ ಹೋದ್ರು ಸದಾತ್ಮ ತತ್ವ ಅವಿಜ್ಞಾತೆ, ಸತ್ಯ ಆತ್ಮತತ್ವ ನಮ್ಮ ಸ್ವರೂಪವಾಗಿದೆ ಅಂತ ಅನುಭವ ಪಡೆದ ಅಂತ ಕಂಡುಕೊಳ್ಳದೆ ಹೋದ್ರು ಆ ಬುದ್ಧಿ ಮಾತ್ರ ಕಾರಣದಿಂದ್ರೆ ಮೋಕ್ಷವಾಗತ್ತೆ ಅಂತ ಹೇಳಿ ಒಪ್ಪಡಂಗಾಗತ್ತೆ. ಇದು ಮೋಕ್ಷವಾದಿಗಳು ಒಪ್ಪಲ್ಲ ಇದನ್ನ. ಅನುಭವ ಪರ್ಯಂತ ಕಂಡುಕೊಂಡಾಗ ಮೋಕ್ಷ ಆಗತ್ತೆ ಹೊರತು ಬರೀ ಬುದ್ಧಿ ಮಾತ್ರ ಕಾರಣದಿಂದ ಮೋಕ್ಷವಾಗತ್ತೆ ಅಂತ ಒಪ್ಕೊಂಡಿಲ್ಲ. ನಚ ನಚ ತತ್ವಮಸಿ ಇತ್ಯುಕ್ತೆ ತತ್ವಮಸಿ ಇತ್ಯುಕ್ತೆ ನಾಹಂ ಸದಿತಿ ನಾಹಂ ಸದಿತಿ ಪ್ರಮಾಣವಾಕ್ಯಜನಿತ ಬುದ್ಧಿ ಪ್ರಮಾಣವಾಕ್ಯಜನಿತ ಬುದ್ಧಿ ನಿವರ್ತಯಿತುಂ ಶಕ್ಯಾ ನಿವರ್ತಯಿತುಂ ಶಕ್ಯಾ ಉತ್ಪನ್ನೇತಿ ವಾ ಶಕ್ಯಂ ವಕ್ತುಂ ಉತ್ಪನ್ನೇತಿ ವಾ ಶಕ್ಯಂ ವಕ್ತುಂ. ಈ ವಾಕ್ಯ ತುಂಬಾ ಕಷ್ಟ. ಈ ವಾಕ್ಯ ಬಹಳ ಕ್ಲಿಷ್ಟ ವಾಕ್ಯ. ಏನು? ತತ್ವಮಸಿ ಅಂತ ಹೇಳಿದ ಮೇಲೆ ತತ್ವಮಸಿ ಇತ್ಯುಕ್ತೆ, ಇವನು ನಾನು ಸತ್ತಲ್ಲಪ್ಪ ಅಂತ ಇವನು ಅಂದ್ಕೊಂಡ್ರೆ ಕೇಳುವ ಶಿಷ್ಯ ನಾಹಂ ಸತ್ತು, ನಾನು ಸತ್ತಲ್ಲ. ತತ್ವಮಸಿ ಶ್ರುತಿ ಹೇಳಿದ್ರು ನಾನು ಸತ್ತಲ್ಲ ಅಂತ ಹೇಳಿ ಶಾಸ್ತ್ರ ಪ್ರಮಾಣ ವಾಕ್ಯದಿಂದ ಉಂಟಾದ ಬುದ್ಧಿಯನ್ನ ನಾನು ಸತ್ತಲ್ಲ ಅಂತ ತೆಗೆದುಹಾಕಕ್ಕಾಗಲ್ಲ. ನೀನು ಅಂದ್ಕೊಂಡು ಹಠ ಮಾಡ್ಬೋದು, ಏನಂತ ನಾನು ಸತ್ತಲ್ಲ, ನಾನು ಬ್ರಹ್ಮವಲ್ಲ ಅಂತ ಹಠ ಮಾಡಿದ ಮಾತ್ರಕ್ಕೆ ಶಾಸ್ತ್ರ ಪ್ರಮಾಣ ವಾಕ್ಯದಿಂಟಾದ ಜ್ಞಾನವನ್ನ ನಾನು ನಿವರ್ತಿಸಿ ಶಕ್ಯ, ತೆಗೆದಾಕಕ್ಕಾಗಲ್ಲ. ಅಥವಾ ನೋತ್ಪನ್ನ ಇತಿವ, ಅದು ಉಂಟಾಗೇ ಇಲ್ಲ, ಉಂಟಾಗೋದೇ ಇಲ್ಲ ಅನ್ನೋಕ್ಕೂ ಆಗಲ್ಲ, ಯಾರಿಗೂ ಉಂಟಾಗೇ ಇಲ್ಲ. ಶಾಸ್ತ್ರವಾಕ್ಯ ಪ್ರಾಮಾಣ್ಯವನ್ನು ತೆಗೆದಾಕಕ್ಕೂ ಆಗಲ್ಲ. ಇದು ಯಾರಿಗೂ ಉಂಟಾಗೋದಲ್ಲ ಅಂತ ಹೇಳಕ್ಕಾಗಲ್ಲ ಅಂತ ಅರ್ಥ ಆ ವಾಕ್ಯಕ್ಕೆ. ಈ ಕನ್ನಡ ನೋಡಿ ವಾಕ್ಯದ ಅರ್ಥದ ಏಕೆಂದರೆ ಸದಾತ್ಮ ತತ್ವವನ್ನು ಅರಿತುಕೊಳ್ಳದೆ ಒಂದ ಅದೇ ನೀನಾಗಿ ಕೊನೆಯಲ್ಲಿ ಅದೇ ನೀನಾಗಿವೆ ಎಂದು ಹೇಳಿದರೆ ಅದೇ ನೀನಾಗಿರುವ ಅಲ್ಲೇ ಅಲ್ಲ ಮುಂದೆ ಅಲ್ಲ ಅಲ್ಲೇ ಕೋತೆ ಅಲ್ಲಿ ಅದೇ ನೀನಾಗಿವೆ ಎಂದು ಹೇಳಿದರೆ ನಾನು ಸತ್ತಲ್ಲ ಎಂದು ಪ್ರಮಾಣವಾ? ನಾನು ಸತ್ತಲ್ಲ ಎಂದು ಪ್ರಮಾಣವಾಗಿರುವ ಆಗಿದೆಯಾ? ಸತ್ತಲ್ಲ ಅಂತ ಪ್ರಮಾಣ ಹಾಕಿದೆಯಾ? ನಾನು ಸತ್ತಲ್ಲ ಎಂದು ಪ್ರಮಾಣದಿಂದ ಆಗಿರುವ ಜ್ಞಾನವನ್ನು ಹೋಗಲಾಡಿಸುವುದಕ್ಕೂ ಶಕ್ಯವಲ್ಲ. ಅದು ಹುಟ್ಟಲಿಲ್ಲ ಅಯ್ಯೋ ಹೇಳುವುದಕ್ಕೂ ಶಕ್ಯವಲ್ಲ. ಅರ್ಥ ಆಯ್ತು ವಾಕ್ಯ? ವಾಕ್ಯದಿಂದ ಆಗಿರುವ ಶಾಸ್ತ್ರ ಪ್ರಮಾಣದಿಂದ ಹೇಳುವುದು ಇಲ್ಲ, ನಾನಲ್ಲ ನಾನಲ್ಲ ಹಠ ಮಾಡಿದ್ರೆ ಅದು ಶಾಸ್ತ್ರವಾಕ್ಯದಿಂದ ಆಗಿರೋ ಜ್ಞಾನ ಇಲ್ಲ, ಆಗಲ್ಲ. ಶಾಸ್ತ್ರವಾಕ್ಯ ಅಪ್ರಮಾಣವಾಗಲ್ಲ. ಶಾಸ್ತ್ರವಾಕ್ಯ ಶಾಸ್ತ್ರವಾಕ್ಯ ಅಪ್ರಮಾಣವಲ್ಲ. ಇದು ಯಾರು ಆಗಿಲ್ಲ, ಹಠ ಮಾಡಿದ್ರು ಆಗಿರೋದು ಆಗಲ್ಲ. ಆಗಲ್ಲ ಅಂತ ವಾಕ್ಯವು ಪ್ರಮಾಣವಾದ್ರಿಂದ ಜ್ಞಾನಪತ್ಯ ಆಗಿಯೇ ಆಗುವುದು, ಜ್ಞಾನ ಬಾಧಿತವೂ ಆಗುವುದಿಲ್ಲ. ನಾಹಂ ಸದಿತಿ, ನಾನು ಸತ್ತಲ್ಲ ಅಂತ ಇವನಂತಾನೆ ಒಬ್ಬ ಮನುಷ್ಯ. ಶ್ರುತಿ ಹೇಳಿದ್ರೆ ಏನೋ ನೀನು ಸತ್ವಮಸಿ ಅಂತ ಹೇಳಿದ್ರು ನಾನು ಸತ್ತಲ್ಲ ಅಂತ ನೀನು ಹಠ ಮಾಡಿದ್ರೆ ವಾಕ್ಯ ಪ್ರಮಾಣ ಉಂಟಾದಂತಹ ಬುದ್ಧಿಯನ್ನ ಸತ್ತಲ್ಲ ಅಂತ ಹೇಳ್ಕೊಂಡು ತೆಗೆದುಹಾಕಕ್ಕಾಗಲ್ಲ. ಅಥವಾ ಅದು ಯಾರಿಗೂ ಉಂಟಾಗಿಯೇ ಇಲ್ಲ, ಉಂಟಾಗುವುದೇ ಇಲ್ಲ ಅಂತಲೂ ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಸರ್ವೋಪನಿಷದ್ವಾಕ್ಯಾನಾನ್ ತತ್ಪ್ರತೀವೋಪಕ್ಷಯಾತ್ ಸರ್ವೋಪನಿಷದ್ವಾಕ್ಯಾನಾನ್ ತತ್ಪರೀವೋಪಕ್ಷಯಾತ್ ಎಲ್ಲಾ 10 ಉಪನಿಷತ್ತಿನ ವಾಕ್ಯಗಳು ಐಕಕಂಠದಿಂದ ಅದನ್ನು ಹೇಳೋದ್ರಲ್ಲಿಯೇ ಕೊನೆಗೊಂಡಿದೆಯಾದ್ದರಿಂದ ಅದನ್ನ ಆಗೋಲ್ಲ, ಆಗಿಯೇ ಇಲ್ಲ, ಇದು ಆಗೋದನ್ನ ಹಾಗೆಲ್ಲ ಹೇಳಬರೋದಿಲ್ಲ. ಪುರುಷತ್ವ ತಾತ್ಪರ್ಯದಿಂದ ನಾನು ಹೇಳ್ತಿರ್ಬೇಕಾದ್ರೆ ಆಗೋದೇ ಇಲ್ಲ, ಆಗಿಯೇ ಇಲ್ಲ ಅಂತ ಅನ್ನೋದು ಹಠ ಆಗುತ್ತೆ. ಅದು ಹೇಳಬಾರದು ಅಂತ ಇದ್ದಾರೆ. ವಾಕ್ಯದ ತಾತ್ಪರ್ಯ ವಾಕ್ಯಾರ್ಥವನ್ನು ಹೇಳುತ್ತೆ. ಒತ್ತಿ ವಾಕ್ಯಗಳೆಲ್ಲ ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಿರುವಾಗ ಅದು ಆಗೋದೇ ಇಲ್ಲ, ಯಾರಿಗೂ ಆಗಿಯೇ ಇಲ್ಲ ಅಂತಂತೀನಿ, ಅದು ಸಾಹಸ ವಾಕ್ಯ ಆಗುತ್ತೆ, ಹಠ ಆಗುತ್ತೆ. ಅದರಿಂದ ಆ ರೀತಿ ಹಠ ಮಾಡೋದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂತ. ಆಪಿ ಸರ್ವಾತ್ಮದ ಯಥಾ ಅಗ್ನಿಹೋತ್ರಾದಿ ವಿಧಿಜನಿತ ಅಗ್ನಿಹೋತ್ರಾದಿ ಕರ್ತವ್ಯತಾ ಬುದ್ಧೀನಾಂ ಅಥಥಾರ್ಥತ್ವಂ ಅನುತ್ಪನ್ನತ್ವಂ ವಾ ಅಶಕ್ಯತೆ ವಕ್ತುಂ ತದ್ವತ್. ಅವನಿಗೆ ಉತ್ತರ, ಇವನು ಮೀಮಾಂಸಕನ ಆಕ್ಷೇಪ ಇದು. ಅದನ್ನ ಮೀಮಾಂಸಕನಿಗೆ ಮೀಮಾಂಸಕ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ದಾನೆ. ನೋಡಪ್ಪ, ಮೀಮಾಂಸಕ ಅಗ್ನಿಹೋತ್ರ ಅದನ್ನು ಹೇಳ್ತಾ ಇರುವಂತಹ ವಾಕ್ಯ ಇದೆಯಲ್ಲ, ಅದು ಆ ವಾಕ್ಯ ಅರ್ಥವನ್ನು ಮಾಡ್ಕೊಡಲ್ಲ ಅಂತ ಒಪ್ಕೋತೀನಿಯ. ಅಗ್ನಿಹೋತ್ರಾದಿಗಳ ಬಗ್ಗೆ ಹೇಳುತ್ತಿರುವಂತಹ ವೇದವಾಕ್ಯ ಅಗ್ನಿಹೋತ್ರಾದಿಗಳ ಬಗ್ಗೆ ತಿಳುವಳಿಕೆ ಉಂಟು ಮಾಡ್ಕೊಡಲ್ಲ ಅಂತ ಹೇಳ್ತೀಯಾ? ಅದೇ ನಾನು ಅದು ಸರಿಯಲ್ಲ ಅಂತಂದ್ರೆ ಸರಿಯಲ್ಲದಾಗ ಆಗ್ಬಿಡುತ್ತಾ? ಅಲ್ಲಿ ಹೇಗೆ ನೀನು ಒಪ್ಪಲ್ವೋ? ನಾವು ಅಗ್ನಿಹೋತ್ರಾದಿಗಳ ಬಗ್ಗೆ ಶಾಸ್ತ್ರ ಹೇಳ್ತಾ ಇದ್ದಿಲ್ಲ, ಅದೆಲ್ಲ ಬರೀ ಸುಳ್ಳು, ಸ್ವರ್ಗ ಆಗೋಲ್ಲ, ಅದನ್ನ ಏನು ಪುರುಷಾರ್ಥ ಆಗಲ್ಲ, ನಾನಂದ ಮಾತ್ರಕ್ಕೆ ಸುಳ್ಳಾಗ್ಬಿಡುತ್ತಾ, ಅದು ಅರ್ಥವಿಲ್ಲದಾಗ ಆಗುತ್ತಾ, ಅದನ್ನ ಯಾರಿಗೂ ಪುರುಷಾರ್ಥ ಆಗದೇ ಇರೋ ಹೋಗುತ್ತಾ? ನೀನು ಅಂದ್ಕೊಂಡ ಮಾತ್ರಕ್ಕೆ ವಾಕ್ಯವೂ ಸುಳ್ಳಾಗಲ್ಲ, ವಾಕ್ಯನ ಫಲವಾಗದೇನೂ ಇರಲ್ಲ ಅನ್ನೋದು ಹೇಗೋ, ಅದು ನಾನು ಸತ್ತಲ್ಲ ನೀನು ಅಂದ್ಕೊಂಡ ಮಾತ್ರಕ್ಕೆ ಆ ವಾಕ್ಯ ಅಪ್ರಮಾಣ ಅಂತಾಗ್ಲಿ, ಆ ವಾಕ್ಯನ ಯಾರಿಗೂ ಜ್ಞಾನವೇ ಉಂಟಾಗಿಲ್ಲ ಅಂತಾಗ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಅಗ್ನಿಹೋತ್ರಾದಿ ವಿಧಿ ಜನಿತ, ವಿಧಿಯಿಂದ ಏನೋ ಅಗ್ನಿಹೋತ್ರ ಜುಹುಯಾದೊಂದು ವಿಧಿ, ಅದರಿಂದ ಉಂಟಾಗಿರ್ತಕ್ಕಂತಹ ಅಗ್ನಿಹೋತ್ರಾದಿ ಕರ್ತವ್ಯ ಹೇಳ್ತಾರೆ ವಾಕ್ಯನ. ಓ, ನಾನು ಬ್ರಾಹ್ಮಣ ಆಗಿದ್ದೀನಿ, ಗೃಹಸ್ಥನಾಗಿದ್ದೀನಿ, ಜಾತಕೃತನಾಗಿದ್ದೀನಿ, ಶಾಸ್ತ್ರ ನನಗೆ ಅಗ್ನಿಹೋತ್ರ ಹೇಳ್ತಾ ಇದೆ ಅಂತ ಮಾಡಬೇಕು ಅಂದ್ಕೋತಾನೆ. ಆ ಕರ್ತವ್ಯದ ಆ ಬುದ್ಧಿಗಳು ಉಂಟಾಯ್ತಲ್ಲ, ತಪ್ಪಾಗಿ ಯಾಕಾಗಿರ್ಬೋದು ಈ ಜ್ಞಾನ? ಶಾಸ್ತ್ರಕ್ಕೆ ಅರ್ಥ ಅಲ್ವನೋ ಅಂತ ಅನುಮಾನ ಪಡ್ತೀಯಾ? ಅಗ್ನಿಹೋತ್ರಾದಿಗಳನ್ನು ವಿಧಿಸುತ್ತಿರುವಂತಹ ವೇದವಾಕ್ಯಗಳಿಗೆ ಏನೋ ಒಂದು ಅರ್ಥ ಆಗುತ್ತಲ್ಲ, ಆ ಅರ್ಥ ಸರಿಯಾದ ಅರ್ಥ ಅಲ್ವನೋ, ಅದು ತಪ್ಪರ್ಥ ಯಾಕಾಗಿರ್ಬಾರ್ದು, ಅದು ಬೇರೆ ಅರ್ಥ ಇರ್ಬಹುದನೋ ಅಂತ ಅನುಮಾನ ಪಟ್ರೆ ವಾಕ್ಯ ಅರ್ಥ ಹೆಂಗಾಗತ್ತೆ ಅವಾಗ? ನೀವು ವಾಕ್ಯಕ್ಕೆ ಅರ್ಥವನ್ನೇ ಅದು ಅರ್ಥ ಅಲ್ಲ ಅಂದ್ಬಿಟ್ರೆ ಏನೋ ಒಂದು ಅರ್ಥ ಆಗುತ್ತಲ್ಲ, ವಾಕ್ಯ ಶ್ರವಣ ಮಾಡೋ ಒಂದು ಅರ್ಥ, ಆ ಅರ್ಥ ಅರ್ಥ ಅಲ್ವನೋ, ಆ ಅರ್ಥದಲ್ಲೇ ಸಂದೇಹ ಮಾಡಿಬಿಟ್ರೆ ಅಗ್ನಿಹೋತ್ರ ಜುಹುಯಾ ಶಬ್ದಕ್ಕೂ ಕೃಷಿ ಮಾಡಬೇಕು, ಜಮೀನಿಗೆ ಹೋಗ್ಬೇಕು, ಅದು ಕೆಲಸ ಮಾಡಬೇಕು, ವ್ಯಾಪಾರ ಮಾಡಬೇಕು ಅಂತ ಅರ್ಥವೇ ಹೊರತು ಅಗ್ನಿಹೋತ್ರ ಮಾಡಬೇಕು ಏನು ಅರ್ಥ ಅಲ್ವನೋ ಅಂತ ಅರ್ಥ ಮಾಡಿದರೆ ಅದು ಅರ್ಥ ಆಗುತ್ತೆ ವಾಕ್ಯಕ್ಕೆ. ಅದು ಆ ಅಗ್ನಿಹೋತ್ರ ಮಾಡಿದ್ರೆ ಫಲ ಆಗೋದೇ ಇಲ್ಲ ಅಂತ ನಾನು ನನ್ನ ಮಾತಕ್ಕೆ ಆಗದೆ ಹೋಗುತ್ತಾ? ಅದನ್ನು ಹೇಗೆ ನೀನು ಒಪ್ಕೊಂಡಿದೆಯೋ ಮೀಮಾಂಸಕರನ್ನು ನೀನು? ಅದೇ ರೀತಿ ತತ್ವಮಸಿ ವಾಕ್ಯವೂ ಕೂಡ ಈಗಲೇ ನೀನು ಆಗಿರುವ ಸದಾತ್ಮತ್ವವನ್ನು ಉಪದೇಶ ಮಾಡ್ತಾ ಇದೆಯೇ ಹೊರತು ಅದು ಆಗೋದೇ ಇಲ್ಲ, ಅದು ಯಾರಿಗೂ ಆಗಿಯೇ ಇಲ್ಲ, ಅದರ ಫಲವೂ ಆಗೋದಿಲ್ಲ, ಹೀಗೆಲ್ಲ ವಾದ ಮಾಡಬಾರ್ದು. ಇದು ಒಡ್ವಾದ ಆಗತ್ತೆ, ಹಠ ಆಗತ್ತೆ. ಯಥೋಕ್ತಂ ಸದಾತ್ಮಾಸನ್ ಕಥಂ ನ ಜಾನೀಯಾದಿತಿ. ಇನ್ನೊಂದು ಹೇಳಿದ, ಒಂದು ಈ ಆಕ್ಷೇಪ ಉತ್ತರ ಕೊಟ್ಟಿಲ್ಲ. ಅಲ್ಲ, ನಾವೆಲ್ಲರೂ ಸದ್ಬ್ರಹ್ಮರೇ ಆಗಿದ್ರೆ ಹೆಂಗೆ ತಿಳ್ಕೋದೇ ಇದ್ದೇವು ನಾವು? ನಮ್ಗೆ ಯಾಕೆ ತಿಳಿದೇ ಇದ್ದೀತದು? ನಮ್ಗೆ ಯಾಕೆ ಅದು ಗೊತ್ತಾಗಿಲ್ಲ? ಬೆಂಕಿಗೆ ನಾನು ಬೆಂಕಿಯಾಗಿದ್ದೀನಿ ಗೊತ್ತಾಗದೇ ಇರತ್ತಾ? ಅಥವಾ ರಾಜನಿಗೆ ನಾನು ರಾಜ ಅನ್ನೋದು ಗೊತ್ತಾಗದೇ ಇರತ್ತಾ? ರಾಜನಿಗೆ ಹೇಗೆ ನಾವು ರಾಜ ಅಂತ ಗೊತ್ತಾಗಿ ಆಗುತ್ತೋ, ಅದದು ಆಗಿ ಗೊತ್ತಾಗಿ ಆಗುತ್ತೆ. ನಾವೆಲ್ಲ ಸದ್ಬ್ರಹ್ಮರೇ ಆಗಿದ್ದೆ, ಸದ್ಬ್ರಹ್ಮ ಆಗಿದ್ದೀವಿ, ನಿಮ್ಗೆ ಹೆಂಗೆ ಗೊತ್ತಾಗದೇ ಇರುತ್ತೆ? ಯಾಕೆ ಗೊತ್ತಾಗದೇ ಇರೋ ಕಾರಣ ಏನು? ಅದಾಗಿದ್ದು ನಿಮ್ಗೆ ಅದಾಗಿಲ್ಲ ಅಂತ ಅನ್ಸೋದಕ್ಕೆ ಏನು ಕಾರಣ? ಅದು ಆಗಿದ್ದೀವಿ ಅಂತ ಯಾಕೆ ಅನ್ಸೋದಿಲ್ಲ? ಸದ್ಬ್ರಹ್ಮರೇ ಆಗಿದ್ರೆ ಸದ್ಬ್ರಹ್ಮರೇ ಆಗಿದ್ದೀವಿ ಅಂತ ಯಾಕೆ ನಮ್ಗೆ ಗೊತ್ತಾಗದೇ ಇದ್ದೀತು ಅಂತ ಪ್ರಶ್ನೆ. ಹಾಕ್ಬಾರ್ದು ನಾನು ಇಟ್ಕೊಂಡ್ ಸದ್ಭ್ರಮವಾಗಿದ್ದಿದ್ರೆ ಗೊತ್ತಾಗ್ತಾ ಇತ್ತು. ಅಲ್ಲಿ ಬುದ್ಧಿ ಮನಸ್ಸು ಎರಡು ಇಲ್ಲದೆ ಇರೋದ್ರಿಂದ ಗೊತ್ತಾಗೋದಿಲ್ಲ. ಹೌದು, ಯಾಕಂದ್ರೆ ನನಗೆ ಗೊತ್ತಾಗೋದು ಅಲ್ಲ, ಅದು ನಾನು ಅನ್ನೋದಕ್ಕೆ ಗೊತ್ತಾಗೋದಾಗಿದ್ದು. ನೀವು ಹೇಳಿದಂಗೆ ಅದಾಗಿದೆ. ಇನ್ನು ನಾನು ಇಟ್ಕೊಂಡು ಗೊತ್ತಾಗ್ಕೊಳ್ಳೋ ಹಾಗೆ ಗೊತ್ತಾಗ್ಕೊಳ್ಳೋದು ಅಲ್ಲವಾದ್ದರಿಂದ ನಾನು ಅದು ಇಟ್ಕೊಂಡು ಕುರ್ಚಿ ಗೊತ್ತಾಗುವಾಗ ನಾನು ಇಟ್ಕೊಂಡು ನಾನು ಕುರ್ಚಿ ಗೊತ್ಕೊಳ್ತೀನಿ, ಇನ್ನು ಹಾಗೆ ಅಲ್ಲಿ ನಾನೇ ಇಲ್ಲಲ್ಲ, ನಾನಿದೆ ಇದ್ದಾಗ ಗೊತ್ತಾಗೋದನ್ನಿಂತ ಬರುತ್ತೆ. ಅದೊಂದು ಕ್ರಮ. ಇನ್ನೊಂದು ಕ್ರಮ, ನನಗೆ ಗೊತ್ತಾಗೋದಲ್ಲ, ನಾನು ಗೊತ್ತಾಗೋ ಹಾಗೆ ಗೊತ್ತಾಗೋದು ಅಲ್ಲ, ನಾನು ಅನ್ನೋದು ಅಲ್ಲಿಲ್ಲ. ನಾನು ನೀವು ಹೇಳಿದಂಗೆ ನಾನು ಅನ್ನೋದು ಅಲ್ಲಿಲ್ಲ, ಅಲ್ಲಿದೆ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಾಗೋದು ಅನ್ನೋದಲ್ಲ, ನಾನು ಅನ್ನೋದು ಇಟ್ಕೊಂಡೆ ಗೊತ್ತಾಗೋದು ಅನ್ನೋದು ಇರೋದ್ರಿಂದ ಅಲ್ಲಿ ನಾನು ಅನ್ನೋದಿಲ್ಲವಾದ್ರೆ ಗೊತ್ತಾಗೋದಿಲ್ಲ ಅಂತ ಒಂದು ಉತ್ತರ ಹೇಳ್ಬೋದು. ಅದು ನಾನು ಅನ್ನೋದೇ ಗೊತ್ತಾಗೋದಲ್ಲ ಹಾಗೂ ಉತ್ತರ ಹೇಳ್ಬೋದು. ಈ ಕ್ಲಿಪ್ಪು ನಾನು ಅನ್ನೋದು ಗೊತ್ತಾಗತ್ತೆ, ನಾನು ಇಟ್ಕೊಂಡ ಈ ರೀತಿ ನಾನು ಅನ್ನೋದಕ್ಕೆ ಅದು ಗೊತ್ತಾಗೋದು ಅಲ್ಲಿಲ್ಲೋ, ಆದ್ರಿಂದ ಆ ಟೈಮ್ ನಾನು ಅನ್ನೋದಕ್ಕೆ ಅದು ಗೊತ್ತಾಗಲ್ಲ ಅಂತ ಗೊತ್ತಾಗೋದು. ನಾನು ಅಂತ ಇದ್ರೂ ನಾನು ಅದು ಗೊತ್ತಾಗೋದಲ್ಲ, ಅದು ಗೊತ್ತಾಗಲ್ಲ ಅದು ಹಾಗೂ ಹೇಳ್ಬೋದು. ಅಮ್ಮ ಹೇಳ್ದಂಗೂ ವ್ಯರ್ಥ ಮಾಡ್ಬೋದು. ನಾನಿದ್ದಿದ್ದೆ ನಾನು ಅಡ್ಕೊಳ್ತಿದ್ದೆ, ನಾನೇ ಇಲ್ವಲ್ಲ ಹೇಗೆ ಅಡ್ಕೊಳ್ತೀನಿ ಅಂತ. ಯಾಕಂದ್ರೆ ನಾನು ಏನು ಅರಿಬೇಕಾದ್ರೂ ನಾನು ಇಟ್ಕೊಂಡೇ ಅರಿಬೇಕು, ಅದು ನಾನಿಲ್ಲ ಅದನ್ನ ಅರಿಯಕ್ಕಾಗಲ್ಲ. ಹೋಗಲು ನಾನಿದ್ದೆ ನನಗದು ಗೊತ್ತಾಗೋದು ಅಂತ ಆ ವಸ್ತು ಸ್ವರೂಭಾವ ನೋಡಿದ್ರೆ ನಾನು ಅನ್ನೋದಕ್ಕೂ ತಡಿಕೆಯಾಗಿ ಹಿಂತಡಿಕೆಯಾಗಿರೋದ್ರಿಂದ ನಾನು ಇದ್ರೂ ಅದು ಆಬ್ಜೆಕ್ಟ್ ಆಗೋದಿಲ್ಲ. ಅದು ಇದು ಪ್ರಶ್ನೆ, ಈ ತರ್ಕ ಪ್ರಶ್ನೆ ಇದು. ನಾನು ಸತ್ಸ್ವರೂಪವೇ ಆಗಿದ್ರೆ ಯಾಕೆ ಸತ್ಸ್ವರೂಪ ಅಂದ್ರೆ ನಾವು ನಮ್ಮನ್ನು ತಿಳ್ಕೊಳ್ತಿಲ್ಲ, ಹೆಂಗೆ ತಿಳ್ಕೊಳ್ದೆ ನಾವು ಇದ್ದೇವು, ಎಲ್ಲದೇ ಕಾರಣ ಇಲ್ವಲ್ಲ ಅಂತ. ಇದೇನು ತಪ್ಪಿಲ್ಲ, ಅದು ನಾಸೋ ದೋಷ, ಅದು ನಾಸೋ ದೋಷ, ಇದೇನು ದೋಷ ಅಲ್ಲಪ್ಪ. ನಾನು ಸದ್ಬ್ರಹ್ಮ ಆಗಿದ್ದು ನಮ್ಗೆ ಗೊತ್ತಾಗದೆ ಇರಬಹುದು, ಯಾಕೆಂದ್ರೆ ಕಾರ್ಯಕರಣ ಸಂಘಾತ ವ್ಯತಿರಿಕ್ತೋಹಂ, ಕಾರ್ಯಕರಣ ಸಂಘಾತ ವ್ಯತಿರಿಕ್ತೋಹಂ, ಜೀವಃ ಜೀವಃ, ಕರ್ತಾಭೋಕ್ತಾ ಕರ್ತಾಭೋಕ್ತಾ ಇತ್ಯಪಿ ಸ್ವಭಾವತಃ ಇತ್ಯಪಿ ಸ್ವಭಾವತಃ, ಪ್ರಾಣಿನಾಂ ವಿಜ್ಞಾನ ಅದರ್ಶನಾತ್ ಪ್ರಾಣಿನಾಂ ವಿಜ್ಞಾನ ಅದರ್ಶನಾತ್, ಕಿಮುತಸ್ಯ ಸದಾತ್ಮ ವಿಜ್ಞಾನಂ ಕಿಮುತಸ್ಯ ಸದಾತ್ಮ ವಿಜ್ಞಾನಂ. ಅಲ್ಲ, ನಾನು ಅನ್ನೋ ಜ್ಞಾನವೇ ಲೋಕದವರಿಗೆ ಎಷ್ಟೇ ಜನಕ್ಕೆ ಆಗಲ್ಲ. ಇನ್ನು ನಾನು ಅನ್ನೋದಕ್ಕೂ ಜ್ಞಾನ ಹೆಂಗಾಗತ್ತೆ ಅಂತ ಇದ್ದಾರೆ. ನಾನು ಒಂದು ಏನು ಅಂತ ಕೇಳಿದ್ರೆ ಕಾರ್ಯಕರಣ, ನಾನು ಈ ಕಾರ್ಯ ಅಂದರೆ ದೇಹ, ಕಾರಣ ಅಂದರೆ ಇಂದ್ರಿಯ, ಸಂಘಾತ ಅಂದರೆ ಗುಂಪು. ಇದಕ್ಕಿಂತ ಬೇರೆಯಾಗಿರ್ತಕ್ಕವನು ನಾನು, ನಾನು ಬರೀ ಜೀವನು, ಕರ್ತೃಭೋಕ್ತ ಆಗಿರ್ತಕ್ಕವನು ಅನ್ನುವಂಥ ಈ ಜ್ಞಾನ ಸ್ವಭಾವದಿಂದ ಎಲ್ಲ ಪ್ರಾಣಿಗೂ ಇಲ್ಲಪ್ಪ. ಇದು ದೇಹೇಂದ್ರಿಯಮನೋ ಬುದ್ಧಿ ಕೂಡ್ಕೊಂಡವನು ಜ್ಞಾನ ಇದೆಯೇ ಹೊರತು ದೇಹೇಂದ್ರಿಯಮನೋ ಬುದ್ಧಿಗಿಂತ ಬೇರೆಯಾಗಿ ಕರ್ತೃಭೋಕ್ತವಾಗಿ ಜನ್ಮಾಂತಕ್ಕೆ ಲೋಕಾಂತಕ್ಕೆ ಸಂಬಂಧಪಟ್ಕೊಂಡಂತಹ ಜೀವನು ನಾನು ಅನ್ನುವ ಜ್ಞಾನವೇ ಸ್ವಭಾವದಿಂದ ಎಲ್ಲ ಜನರಿಗೂ ಇಲ್ಲ. 190 ಜನಕ್ಕೆ ಇಲ್ಲ ಆ ಜ್ಞಾನ. ಅಂದ್ರೆ ಮೀಮಾಂಸಕರಿಗೂ ಒಬ್ರು ಬಿಟ್ಟು, ಮೀಮಾಂಸಕರಿಗೂ ನಂಬಿಕೆ ಅಷ್ಟೇ, ಅವ್ರಿಗೂ ಏನು ಸಾಕ್ಷಾತ್ ಗೊತ್ತಾಗಿಲ್ಲ, ಅವರು ಯುಕ್ತಿ ಮಾಡಿ ಒಪ್ಕೊಂಡಿದ್ದಾರೆ ಅಷ್ಟೇ. ಯಾಕೆಂದ್ರೆ ನಾನು ಅನ್ನೋದು ಗೊತ್ತಾಗೋದಕ್ಕೆ ನಾನು ಅನ್ನೋದಕ್ಕೆ ಗೊತ್ತಾಗುತ್ತೋ ಬೇರೆಯವ್ರಿಗೆ ಗೊತ್ತಾಗುತ್ತೋ? ನಾನು ಅನ್ನೋದು ನಾನು ಅದನ್ನು ನೋಡುತ್ತೆ ಅಂದ್ರೆ ತನ್ನ ಹೆಗಲ ಮೇಲೆ ತಾನು ಹತ್ಕೊಳ್ತಾನೆ ಅಂತಾಗತ್ತೆ. ನಾನು ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಅನವಸ್ಥೆ ಬರುತ್ತೆ. ಆ ಬೇರೆಯದು ಯಾವುದೇ ಗೊತ್ತಾಗುತ್ತೆ, ಅದು ಬೇರೆಯದೇ ಗೊತ್ತಾದ್ರೆ ಅನವಸ್ಥೆ ಆಗುತ್ತೆ. ತನಗೆ ತಾನು ಆದರೆ ಸೆಲ್ಫ್ ಕಾಂಟ್ರಡಿಕ್ಟರಿ, ಅದು ಕರ್ಮಕರ್ತ ವಿರೋಧ. ತಾನು ಅರಿಸ್ಕೊಳ್ಳೋದು ತಾನು ಅರಿಯೋದು ಅಂತ ಎರಡು ಭಾಗ ಮಾಡೋದು. ನಿಮ್ಮ ಗುರುಗಳೇ, ಇಲ್ಲಿ ಗೊತ್ತಾಗೋದು ಅಂದ ತಕ್ಷಣ ದ್ವೈತ ಬಂದ್ಬಿಡುತ್ತಲ್ವಾ, ಅದನ್ನ ನಾನು ಮತ್ತೆ ಇನ್ನೊಂದು ನಾನು ಇನ್ನೊಂದು ಅದೇ ನೀನು ಅದೇ ನೀನು ಅಂತ ಹೇಳ್ಬಿಟ್ಟು ನಾನು ಗೊತ್ತಾಯ್ತು ಅಂದ ತಕ್ಷಣ ಅದು ಆ ವಾಕ್ಯದ ಅರ್ಥನೇ ವ್ಯತ್ಯಾಸ ಆಗೋಗುತ್ತಲ್ಲ. ಹೌದು, ಈಗ ಗೊತ್ತಾಗೋದು ಉಪಚಾರವೇ ಹೊರತು ನಿಜವಾಗಿ ಬರಲ್ಲ. ಅಲ್ಲಿ ತಪ್ಪಿಗೆ ಬಿಟ್ಟು ಹೋಗೋದು ಅಷ್ಟೇ ಗೊತ್ತಾಯ್ತು ಅಂತ ಉಪಚಾರ ಕೇಳಬೇಕೇ ಹೊರತು ನಿಜವಾಗಿ ಗೊತ್ತಾಗೋದು ಸಾಕ್ಷಾತ್ ಆಗಿರೋದು ಅರಿತಾ ಇರೋದು. ಮತ್ತೆ ಅರಿಯಲ್ಪಡಬೇಕು ಅಂದ್ರೆ ಬೆಂಕಿ ಬಿಸಿಗೆ ಬೆಂಕಿ ಇನ್ನೊಂದು ಬಿಸಿ ಬೆಂಕಿ ಬರಬೇಕು ಅಂತ ಹೇಳಂಗಾಗತ್ತೆ. ಅದಕ್ಕೆಲ್ಲ ಗೊತ್ತಾಗ್ತಾ ಇದೆ ಅಂತ ವಿನ ಏನಾದ್ರೂ ಒಂದು ಇದ್ರೆ ಅದಕ್ಕೆ ಗೊತ್ತಾಗ್ತಾ ಇದೆ ಇಲ್ಲ ಅಂತ ತಗೊಂಡ್ರು ಆಗತ್ತಲ್ವಾ, ಅರಿಯೋದು ಇನ್ನೊಂದಿಲ್ಲ ಅಂತ. ಅದು ನೀವು ಸಾಕ್ಷಿ ತಗೊಳ್ತಿದ್ದೀರಾ. ಈ ಪ್ರಮಾತೃಗೆ ಹೇಳ್ತಿದ್ದಾರೆ ಶಂಕರಾಚಾರ್ಯರು, ಪ್ರಮಾತೃತ್ವವೇ ತುಂಬಾ ಜನ ಗೊತ್ತಿಲ್ಲ ಅಂತ ಇದ್ದಾರೆ. ಈ ಪ್ರಮಾತೃವಾದ ಜೀವರೂಪ ಇದೆಯಲ್ಲ, ಅದು ದೇಹೇಂದ್ರಿಯ ಮನೋಬುದ್ಧಿಗಿಂತ ಬೇರೆಯಾಗಿ ಕರ್ತೃಭೋಕ್ತವಾಗಿ ಜನ್ಮಾಂತಕ ಲೋಕಾಂತ ಸಂಬಂಧ ಪಡ್ಕೊಂಡಿರುವಂತಹ ಒಬ್ಬ ಆತ್ಮ, ಜೀವಾತ್ಮನೇ 190 ಜನ ಗೊತ್ತಿಲ್ಲ. ಇನ್ನು ಅದನ್ನೂ ಬಿಟ್ಟುಕೊಂಡ ಆ ವಿಶೇಷವೂ ಇಲ್ಲದೇ ಇರುವ ಸದಾತ್ಮ ವಿಜ್ಞಾನ ಇಲ್ಲ ಅಂತ ಹೇಳೋದೇನು ಆಶ್ಚರ್ಯ, ಅದು ಆಗೋದಿಲ್ಲ. ಈ ಜೀವರೂಪದ ಜ್ಞಾನವೇ 199 ಜನಕ್ಕಿಲ್ಲ ಅಂತಂದಮೇಲೆ ಜೀವತ್ವವನ್ನು ಕಳ್ಸಿಕೊಂಡಂತಹ ಸದಾತ್ಮ ವಿಜ್ಞಾನ ಇಲ್ಲ ಅಂತ ಹೇಳೋದು ಆಶ್ಚರ್ಯ ಏನು ಅಂತ ಇದ್ದಾರೆ. ಆದ್ರೆ ಇದು ಜೀವತ್ವ ವಿಜ್ಞಾನ ಯಾವ ರೀತಿ ಆಗತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಜೀವನು ಮತ್ತೊಬ್ಬ ಜೀವನ ಅರಿಸ್ಕೊಂಡು ಜೀವನ ಗೊತ್ತಾಗ್ತಾನ, ಜೀವ ಜೀವನನ್ನೇ ಅರಿತು ಜೀವ ಗೊತ್ತಾಗ್ತಾನ ಅಂತ ಕೇಳಿದ್ರೆ ಜೀವನು ಅರಿವಿನ ರೂಪದವನಾದ್ರಿಂದ ಅರಿವಿಗೆ ಮತ್ತೊಂದು ಅರಿವಿನ ಅವಶ್ಯಕತೆ ಬೇಕಿಲ್ಲ, ಇಲ್ಲವೂ ಇಲ್ಲ, ಬೇಕೂ ಇಲ್ಲ. ಅದು ಜೀವತ್ವ ಅವಿದ್ಯಾ ಕಲ್ಪಿತ ಅನ್ನೋದು ಒಪ್ಪೋಣ. ಅದರಿಂದ ಜೀವ ಗೊತ್ತಾಗೋದು ಅಂತಂದ್ರೆ ನಾನಾ ಗೊತ್ತಾಗೋದೇ ಹೊರತು ಇದೂ ಗೊತ್ತಾಗೋದಲ್ಲ. ಗೊತ್ತಾಗ್ತಾ ಇರೋವನೇ ಗೊತ್ತಾಗ್ತಾ ಇರೋದು ಅನ್ನೋದೇ ಜೀವರೂಪ, ಅರಿವಾಗ್ತಾ ಇದೆ ಅನ್ನೋದೇ ಜೀವರೂಪ, ಅರಿವಿನ ಸ್ವಭಾವವೇ ಜೀವ ಸ್ವಭಾವವೇ ಹೊರತು. ಅದೇ ಜೀವತ್ವ ಬಿಟ್ಕೊಂಡ್ರೆ ಸತ್ತಾಗತ್ತೆ ಹೊರತು ಇನ್ನೊಂದು ಸತ್ತಲ್ಲ. ಸತ್ತು ಜೀವನಿಗಿಂತ ಬೇರೆ ಅಲ್ಲ, ಅನ್ಯ ಅಲ್ಲ, ವಿಲಕ್ಷಣವೇ ಹೊರತು ಭಿನ್ನನಲ್ಲ, ಅನ್ಯನಲ್ಲ. ಘಟಾಕಾಶಕ್ಕಿಂತ ಮಹಾಕಾಶ ವಿಲಕ್ಷಣವೇ ಹೊರತು ಅನ್ಯವಲ್ಲ. ಈ ಜೀವನಾಗಿ ನಾನು ನಾನು ಅಂತ ಓದ್ತಿದ್ದೀನಲ್ಲ, ಈ ನಾನು ಅನ್ನೋದ್ರಲ್ಲಿ ಒಂದು ಕಂಜೆಸ್ಟ್ ಇದೆ, ಒಂದು ಪರಿಚ್ಛಿನ್ನತೆ ಇದೆ, ಒಂದು ಅಭಿಮಾನ ಇದೆ. ಅಭಿಮಾನ ಬಿಟ್ಕೊಂಡ್ರೆ ಅದೇ ಸತ್ತು, ಅಭಿಮಾನ ಕೂಡ್ಕೊಂಡ್ರೆ ಅದೇ ಜೀವ. ಜೀವನಿಗೂ ಸತ್ತಿಗೂ ತುಂಬಾ ವ್ಯತ್ಯಾಸ ಇಲ್ಲ. ಒಂದೇ ಒಂದು ಸಣ್ಣ ಲೈನ್, ಒಂದು ಕೂದಲು ಎಷ್ಟು ಇದಿದೆ. ಒಂದು ಅಭಿಮಾನ ಅನ್ನೋದು ಒಂದು ಅಡ್ಡ ಬಂದು ಇವನಿಗೆ ತಾನು ಸಂಸಾರಿ ಕರ್ತಾ ಹೋಗ್ತಾ ಜೀವ ಈ ರೀತಿ ಅಭಿಮಾನ ಮಾಡ್ತಾನೆ. ಇವಾಗ ನಮಗೆ ಯೋಚನೆ ಮಾಡ್ಕೊಂಡ್ರೆ ನಾನು 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 ಅಂತ ಇದ್ರೆ ನಾನು ಅನ್ನೋದು ನಾನು ನಾನಾದ್ರಿಂದ ನನ್ಗೆ ನಾನು ಅನ್ನೋ ಗೊತ್ತಾಗ್ತಿದೆಯಾ, ನಾನು ಅನ್ನೋದು ಗೊತ್ತಾಗಿಸ್ಕೊಂಡು ಗೊತ್ತಾಗ್ತಾ ಇದೆಯಾ, ಈ ಕ್ಲಿಪ್ಪು ಗೊತ್ತಾಗಿಸ್ಕೊಂಡು ಗೊತ್ತಾಗೋ ಹಾಗೇನೆ ನಾನು ಅನ್ನೋದು ಗೊತ್ತಾಗಿಸ್ಕೊಂಡು ಗೊತ್ತಾಗ್ತಿದೆಯೋ, ನಾನಾಗಿರೋದೇ ಅದು ಗೊತ್ತಾಗ್ತಾ ಇದೆಯೋ. ಅದು ತಾದಾತ್ಮ್ಯ ಜ್ಞಾನ, ವಿಷಿ ವಿಷಿ ಜ್ಞಾನ ಎರಡು. ಇದು ವಿಷಯ, ನಾ ವಿಷಯಿ, ಸಬ್ಜೆಕ್ಟ್ ಆಬ್ಜೆಕ್ಟು. ಆದರೆ ನಾನು ಅನ್ನೋದು ಸಬ್ಜೆಕ್ಟ್ ಆಬ್ಜೆಕ್ಟ್ಗಾಗಿ ಗೊತ್ತಾಗೋದಲ್ಲ, ನಾನಾಗಿಯೇ ಗೊತ್ತಾಗೋದು, ತಾದಾತ್ಮ್ಯ ಜ್ಞಾನ. ಇದಂ ಜ್ಞಾನ ಅಲ್ಲ, ಇದು ಅಂತ ಬೆಳ್ಳಿಟ್ಟು ಪಾಯಿಂಟ್ಔಟ್ ಮಾಡುವ ಜ್ಞಾನ ಅಲ್ಲ. ಅದು ದೇಹ ಗೊತ್ತಾಗೋದು ಹಾಗೆ, ನಾನು ಕೂತ್ಕೊಂಡಿದ್ದೀನಿ ಅಂತೇಳಿ ಕೂತ್ಕೊಂಡ ದೇಹ ನಾನಾಗಿ ಕೂತ್ಕೊಂಡಿದ್ದೀನಿ ತಿಳ್ಕೊಳ್ತಾ ಇದೆಯೇ ಹೊರತು ಪುಸ್ತಕ ಇಲ್ಲಿಟ್ಟು ನಾನು ಅವ್ರ ಹಾಗೆ ದೇಹವನ್ನು ಎಲ್ಲೋ ಇಟ್ಟು ನಾವು ನೋಡ್ತಾ ಇಲ್ಲ. ದೇಹವನ್ನು ನಾವು ಅರಿಯುವಾಗ ದೇಹವೇ ಹಾಗೆ ಅರಿತಾ ಇದ್ದೀವಿ, ಇಂದ್ರಿಯವನ್ನು ಅರಿಯುವಾಗಲೂ ಇಂದ್ರಿಯವೇ ನಾವು ಹಾಗೆ ಅರಿತಿದ್ದೀವಿ, ಮನಸ್ಸು ಬುದ್ಧಿಯನ್ನು ಹಾಗೆಯೇ ಅದೇ ಹಾಗೆ ಅರಿತೀವಿ. ಇನ್ನು ಜೀವರೂಪಕ್ಕೆ ಇನ್ನೇನು ವಿಶೇಷ, ಜೀವರೂಪವೇ ಆಗಿ ಜೀವರೂಪವನ್ನು ನಾವು ಜೀವ ಅಂತ ಅನ್ಕೊಳ್ತಾ ಇದೀವಿ ಹೊರತು ಜೀವರೂಪವನ್ನು ಆಬ್ಜೆಕ್ಟ್ ಮಾಡ್ಕೊಂಡು ವಿಷಯ ಮಾಡ್ಕೊಂಡು ಜೀವರೂಪ ಅರಿತಾ ಇಲ್ಲ. ಇನ್ನು ಸಾಕ್ಷಿಯನ್ನು ಅರಿಯುವಾಗ ಜೀವತ್ವವನ್ನು ಬಿಟ್ಕೊಂಡು ಅನ್ನೋದಾಗ ಅದು ಅರಿಯೋದು ಅನ್ನೋದು ಅಲ್ಲ, ಅರಿಯೋದು ಅನ್ನೋ ಉಪಚಾರ. ಅದರ ಬಗ್ಗೆ ಇಂಪೋಸ್ ಆರೋಪ ಮಾಡಿಕೊಂಡ ಅನಾತ್ಮಾಂಶ ಬಿಟ್ಕೊಂಡು ಕೇವಲ ತಾನೇ ಒಳಗಾಗಿ ಉಳಿಯೋದನ್ನೇ ಅರಿವು ಅಂತೇಳಿ ಯಾರು ಹೇಳ್ತಾರೆ? ವ್ಯವಹಾರ ದೃಷ್ಟಿ ಹೇಳ್ಬೇಕು. ಇಲ್ಲಿ ಮತ್ತೆ ಅವನು ವ್ಯವಹಾರಕ್ಕೆ ಬಂದಾಗ, ಜೀವನಕ್ಕೆ ಬಂದಾಗ ಅವನು ಅನ್ಕೋತಾನೆ, ಓ ನಾನು ಜೀವನಲ್ಲ, ಸಂಸಾರಿ ಅಲ್ಲ, ಹುಟ್ಟು ಸಾಯೋನಲ್ಲ ಅಂತ ಈ ತಪ್ಪು ದೃಷ್ಟಿಯನ್ನು ಬಿಟ್ಕೊಳ್ತಾರಲ್ಲ, ಇದನ್ನೇ ಜ್ಞಾನಿ ಅಂತ ಉಪಚಾರ ಕೇಳೋದು. ಆ ಜ್ಞಾನ ಅನ್ನೋ ಪದವೇ ನಮಗೆ ಸ್ವಲ್ಪ ತಪ್ಪು ಮೋಸ ಮಾಡ್ತಾ ಇದೆ. ಜ್ಞಾನವಾಗತ್ತೆ, ಅದೇನೋ ಆಗತ್ತೆ, ಗೊತ್ತಾಗತ್ತೆ ಅಂತ ಮಾಡು, ಹಾಗಾಗೋದಲ್ಲ. ಅದು ಕಾರ್ಯಕರ್ತ ಸಂಘಾದ ವ್ಯತಿರಿಕ್ತನಾಗಿ ಜೀವನಾಗಿ ಕರ್ತೃಭೋಕ್ತವಾಗಿದ್ದೀನಿ ಏನೋ ಜ್ಞಾನವೇ. ಪ್ರಾಣಿಗಳಿಗೆ ಸ್ವಭಾವದಿಂದ ಈ ವಿಜ್ಞಾನವಿಲ್ಲ, ಇನ್ನು ಆ ಸದಾತ್ಮ ವಿಜ್ಞಾನವಿಲ್ಲ ಅಂತ ಹೇಳೋದೇನಿದೆ? ಕಥಂ ಏವಂ ವ್ಯತಿರಿಕ್ತ ವಿಜ್ಞಾನೇ ಸತಿ ತೇಷಾಂ ಕರ್ತೃತ್ವಾದ ವಿಜ್ಞಾನ ಸಂಭವತಿ, ತೇಷಾಂ ಕೃತತ್ವಾದ ವಿಜ್ಞಾನ ಸಂಭವತಿ. ಈ ರೀತಿ ವ್ಯತಿರಿಕ್ತ ವಿಜ್ಞಾನ ಇರುವಾಗ ಅವರಿಗೆ ಕರ್ತೃತ್ವಾದ ವಿಜ್ಞಾನ ಹೆಂಗಾಗತ್ತೆ? ಸದಾತ್ಮ ಎಂಬ ಅರಿವು ಇರುವುದಿಲ್ಲ ಎಂದು ಹೇಳುತ್ತದೆ. ಕಾರ್ಯಕರ್ತನಿಗೆ ಬೇರೆ ಎಂಬ ಯಾವುದೆಂಬ ವಿಜ್ಞಾನವಿದ್ದರೆ ಅವರಿಗೆ ಕರ್ತೃತ್ವ ಎಂಬಂತಹ ಅರಿವು ಹೇಗೆ ಸಂಭವಿಸಿದ ಹಾಗೆ? ಕಾರ್ಯಕರ್ತನಿಗಿಂತ ಬೇರೆನೋ ಬೇರೆ ಆದವನು ನಾನು, ದೇಹೇಂದ್ರ ಮನೋಬುದ್ಧಿಗಿಂತ ಬೇರೆ ಆದವನು ನಾನು ಅಂತ ಹೇಳಿ ಜ್ಞಾನವಿದ್ದರೆ ಅವರಿಗೆ ಕರ್ತೃತ್ವ ಎಂಬಂತಹ ಅರಿವು ಹೇಗೆ ಇರುತ್ತೆ? ಅವರಿಗೆ ಕರ್ತೃತ್ವ ಅರಿವು ಇರೋದೇ ಇಲ್ಲ. ಬೇರೆಯನ್ನು ಜ್ಞಾನ ಇದ್ದರೆ ಕರ್ತೃತ್ವ ಅದು ಜ್ಞಾನ ಇರಲ್ಲ. ಇದೇ ಆಗಿದ್ದೀನಿ ಅಂತಂದ್ರೆ ಅಭಿಮಾನಕ್ಕೆ ನೋಡ್ತಿರ್ತಾರೆ. ಸದಾತ್ಮ ವಿಜ್ಞಾನವಿದ್ದ ಕರ್ತೃತ್ವಾದ ವಿಜ್ಞಾನ ಇರೋಲ್ಲ ಅಂತ. ಹಾಗೆ ಕರ್ತೃತ್ವಾದಿಗಳಿಗೆ ಈ ದೇಹೇಂದ್ರಿಯ ಸಂಘಾತ ಬೇಕು. ದೇಹೇಂದ್ರಿಯ ಸಂಘಾತವಿದೆ, ಕರ್ತೃತ್ವಾದಿಗಳು ಹೊಂದಲ್ಲ. ದೇಹಾದಿ ಸಂಘಾತಕ್ಕಿಂತ ವ್ಯತಿರಿಕ್ತ ವಿಜ್ಞಾನ ಇದು ಬಿಟ್ರೆ ಕರ್ತೃತ್ವಾದಿ ವಿಜ್ಞಾನ ಹೆಂಗ್ತಾನೆ ಅವ್ರಿಗೆ ಹೊಂದತ್ತೆ? ದೃಶ್ಯತೆ, ಕರ್ತೃತ್ವಾದ ವಿಜ್ಞಾನ ಇಲ್ಲಿ ಕಾಣ್ತಾ ಇದೆ. आदन्ना तद्वत तस्यापि देहादिषु आत्मबुद्धित्वात् न स्यात् सदात्मविज्ञानम् कर्तृभोक्तृ मीमांसकरिಗೂ देहादिಗಳ आत्मबुद्धि ಇರೋದ್ರಿಂದ ಅವರಿಗೆ ಸದಾತ್ಮ ವಿಜ್ಞಾನ ಆಗಲ್ಲ। मीमांसकರಿಗೆ ಎಲ್ಲರಿಗೂ ನಮಗೆಲ್ಲರಿಗೂ ಯಾಕೆ ಆಗಲ್ಲ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಆತ್ಮತ್ವ ಅಭಿಮಾನವಿರೋದ್ರಿಂದ ಸದಾತ್ಮ ವಿಜ್ಞಾನ ನಮಗೆ ಉಂಟಾಗ್ತಾ ಇಲ್ಲ। ಅಂದ್ರೆ ಏನಾಯ್ತು, ಸದಾತ್ಮ ವಿಜ್ಞಾನಕ್ಕೆ ದೇಹೇಂದ್ರಿಯ ಮನೋಬುದ್ಧಿಗಳಿರ್ತಕ್ಕಂಥ ಆತ್ಮತ್ವ ಅಭಿಮಾನ ಬಿಡೋದೇ ಉಪಾಯವೇ ಹೊರತು ಮತ್ತೆ ಅದನ್ನು ತಿಳ್ಕೊಳ್ಳೋದೇನು ಬೇರೆ ಬೇಕಿಲ್ಲ। ತಸ್ಮಾತ್ ತಸ್ಮಾತ್ ವಿಕಾರ ಅನೃತ ಅಧಿಕೃತ ವಿಕಾರ ಅನೃತ ಅಧಿಕೃತ ಜೀವಾತ್ಮ ವಿಜ್ಞಾನ जीवात्म विज्ञान निवर्तकमेवेदं वाक्यं तत्त्वमसीति सिद्धं निवर्तकमेवेदं वाक्यं तत्त्वमसीति सिद्धं तत्त्वमसी वाक्य ಏನು ಹೇಳ್ತಾ ಇದೆ? ವಿಕಾರವಾದನ ಹುಟ್ಟಿದ್ದಾದ ಅನೃತನ ಸುಳ್ಳಾಗಿರುವ ಈ ಕರ್ಮಕ್ಕೆ ಅಧಿಕಾರಿಯಾಗಿರುವ ಜೀವ ಅನ್ನುವಂಥ ವಿಜ್ಞಾನ ಇದೆಯಲ್ಲ, ಈ ಜೀವವಾಗಿ ನೀನು ವಿಜ್ಞಾನನ ತೆಗೆದು ಹಾಕೋದು ಅಷ್ಟೇ ಮಾಡ್ತಾ ಇದೆ ತತ್ತ್ವಮಸಿ ವಾಕ್ಯವೇ ಹೊರತು ಇನ್ನೇನು ಮಾಡ್ತಾ ಇಲ್ಲ। ಅದನ್ನೇ ತತ್ತ್ವಮಸಿ ವಾಕ್ಯಾರ್ಥ ಜ್ಞಾನ ಅಂತ ನಾವು ಹೇಳ್ತಾ ಇದೀವಿ ಅನ್ನೋದು ಸಿದ್ಧವಾಯಿತು। ಔಪಚಾರಿಕವಾಗಿ ಈ ಜೀವಾತ್ಮ ಭಾವವನ್ನು ಕಾಲ್ಸ್ಕೊಳ್ಳೋದು ಆ ಬಿಟ್ಕೊಳ್ಳೋದು, ನಾನು ಜೀವನಲ್ಲ ಕರ್ತಭೋಕ್ತವಲ್ಲ ಸಂಸಾರಿ ಅಲ್ಲ ಅಂತ ಬಿಟ್ಕೊಂಡು ಕೇವಲ ರೂಪದಿಂದ ಉಳಿಯೋದನ್ನೇ ಸದಾತ್ಮ ವಿಜ್ಞಾನ ಅಂತೇಳಿ ನಾವು ಔಪಚಾರಕ್ಕೆ ಹೇಳ್ತಾ ಇದ್ದೀವಿ ಅಂತ ಅರ್ಥ ಮಾಡ್ತೇವೆ ಹೊರತು ಸದಾತ್ಮ ವಿಜ್ಞಾನ ಅನ್ನೋದು ಒಂದು ವಿಶೇಷ ವಿಜ್ಞಾನ ಅಂತ ಮಾತ್ರ ಮಾಡ್ಕೋಬೇಡಿ। ಅದು ಕೂಡ ವಿಷೀಕರಿಸಿ ಗೊತ್ತಾಗಿ ಅದಕ್ಕೆ ವಿಷಯ ಮಾಡ್ಕೊಂಡು ಗೊತ್ತು ಮಾಡ್ಕೊಳ್ಳೋದು ಜ್ಞಾನ ಅಂತ ಮಾಡ್ಕೋಬೇಡಿ, ಅದೇ ಜ್ಞಪ್ತಿ ಸ್ವರೂಪ। ಜ್ಞಾನ ಸ್ವರೂಪಕ್ಕೆ ಜ್ಞಾನ ಆಗ್ಬೇಕಾಗಿಲ್ಲ, ಆಗೋದು ಇಲ್ಲ, ಆದ್ರೆ ಆ ಜ್ಞಾನ ಆಗೋದು ಇಲ್ಲ। ಚೈತನ್ಯಕ್ಕೆ ಮತ್ತೆ ಚೈತನ್ಯ ಬೇಕಾಗಿಲ್ಲ, ಚೈತನ್ಯಕ್ಕೆ ಅರಿವು ಬೇಕಾಗಿಲ್ಲ, ಅರಿವು ಆಗೋದು ಅನ್ನೋದು ಅವನಿಗೆ ಸುಖವಾಗಿ ನಿದ್ರೆಯಲ್ಲಿ ಸುಖವಾಗೋದು ಇರುವಿಕೆ ಗೊತ್ತಾಗೋದು ಅನ್ನೋದು ಆಗೋಲ್ಲ, ಯಾಕಂದ್ರೆ ಅದು ಸ್ವರೂಪ ಆಗಿರುತ್ತೆ। ಸ್ವರೂಪವಾದದ್ದು ವಿಷಯವಾಗಲ್ಲ, ವಿಷಯವಾದದ್ದು ಸ್ವರೂಪ ಆಗಿರಲ್ಲ। ಅಂದರೆ ಸದಾತ್ಮ ವಿಜ್ಞಾನ ಸತ್ಸ್ವರೂಪವೇ ಚೈತನ್ಯ ಸ್ವರೂಪ ಆಗಿರೋದ್ರಿಂದ ವಿಕಾರವಾದ ಸುಳ್ಳಾಗಿರೋ ಜೀವಾತ್ಮ ವಿಜ್ಞಾನ ತೆಗೆದುಹಾಕೋದಷ್ಟೇ ವಾಕ್ಯ ವಿಜ್ಞಾನವೇ ಹೊರತು ವಾಕ್ಯ ವಿಜ್ಞಾನ ಅದು ಅದನ್ನು ವಿಷೀಕರಿಸಿಕೊಳ್ಳೋದಲ್ಲ ಎಂಬುದು ಸಿದ್ಧವಾಯಿತು। ಆದ್ದರಿಂದ ಅವಿದ್ಯೆಯಿಂದಲೇ ಅವರಿಗೆ ಕರ್ತೃತ್ವ ಭೋಕ್ತೃತ್ವ ವಿಜ್ಞಾನವಿರುತ್ತದೆ ಎಂದಾಯಿತು ಎಂದು ಅಭಿಪ್ರಾಯ। ಈ ಒಟ್ಟು ವಾಕ್ಯಕ್ಕೆ ಹಿಂದೆ ಮುಂದಕ್ಕೆ ಹೊಂದುವಂತೆ ಅರ್ಥ ಮಾಡಲು ಕ್ಲಿಷ್ಟವಾಗಿದೆ। ನಿಷ್ಕರ್ಮ ಸಿದ್ಧಿಯ 191ರಿಂದ 94ನೇ ಶ್ಲೋಕದ ಅಭಿಪ್ರಾಯವೇ ಇಲ್ಲಿರಬಹುದೇ ಅಂತ ಹೇಳಿದ್ದಾರೆ। ओम आप्यायन्तुममाङ्गानि वाक्प्राणश्चक्षुश्रोत्रमतो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकरोमि मा मा ब्रह्म निराकरोत् निराकरणमस्तु निराकरणं मेऽस्तु तदात्मनिरतेयो उपनिषत्सु धर्माः ते मयि सन्तो ओम शान्तिः शान्तिः शान्तिः।